ಭಾರತ ಎಣ್ಣಿನ ಮಾನ ಉಳಿಸೋಕೆ ಯುದ್ಧಾನೆ ನಡೆದಿರುವಂತ ಭೂಮಿ ಅದೇ ಮಣ್ಣಲ್ಲಿ ಎಣ್ಣಿನ ಮಾನನ ಗಾಳಿಗೆ ತೂರಿ ಅವಳನ್ನು ಮಾರಾಟ ಮಾಡುವ ಒಂದು ಸಮೂಹ ಕೂಡ ಇದೆ ಆದರೆ ಆ ಹೆಣ್ಣುನ್ನವಳು ಸಹನ ಶಕ್ತಿಗೆ ಮಾದರಿಯಾಗಿರ್ತಾಳೆ ನೋವುಗಳನ್ನ ಜವಾಬ್ದಾರಿ ರೀತಿಯಲ್ಲಿ ಸ್ವೀಕರಿಸ್ತಾಳೆ ಮಗಳಾಗಿ ಅಕ್ಕ ತಂಗಿಯಾಗಿ ತಾಯಿಯಾಗಿ ತನ್ನ ಜೀವನವನ್ನು ಮುಗಿಸುವಾಗ ಕೆಲವು ಆಸೆಗಳನ್ನ ಮತ್ತೊಬ್ಬರಿಗಾಗಿ ತ್ಯಾಗ ಮಾಡಿ ಅವಳು ಮರೆಯಾಗೋಗ್ತಾಳೆ ಇದನ್ನ ಯಾರೂ ಕೂಡ ಸುಳ್ಳು ಅಂತ ಹೇಳೋ ಆಗಿಲ್ಲ ಈ ದಿನ ಒಬ್ಬಳು ತಾಯಿಯಾಗಿ ಜನ್ಮ ನೀಡೋ ಆ ಹೆಣ್ಣುಮಗಳು ಈ ಸಮೂಹದಲ್ಲಿ ಸುರಕ್ಷಿತವಾಗಿದ್ದಾಳ ಇಲ್ಲ ಹೆಣ್ಣುಮಕ್ಕಳು ಬೆಳೆದು ಬರೋದನ್ನ ನೋಡಿ ಅವರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ತಂದೆ ತಾಯಿಯರು ಕೂಡ ಅವರ ಸುರಕ್ಷತೆ ಬಗ್ಗೆ ಖಂಡಿತವಾಗ್ಲೂ ಮರೆತು ಹೋಗ್ತಾ ಇದ್ದಾರೆ ಅವರಿಗಾಗಿ ಇದೊಂದು ನೆನಪಿನ ಕಾಣಿಕೆ ಮಾತ್ರ ಜಗವೇನೆ ಸುಳ್ಳು ನಮ್ಮ ಈ ಜಗವೇನೆ ಸುಳ್ಳು ಕಾಣದ ಮುಖಗಳ ಕಾಣುವ ಕಥೆಗೆ ಭಾಷೆಗಳೇ ಬೇಡ ಭಾಷೆಗಳೇ ಬೇಡ ಕಾಣುವ ಕನಸಲಿ ಕಾಣದ ಮುಖವು ಉತ್ತರ ಇಲ್ಲದ ಸಾವಿರ ಗುರುತು ಅರಿವು ಆಗೋ ಮುನ್ನವೇ ಇಲ್ಲಿ ಅಳುಗೀಚಿದೆಯಲ್ಲ ಕಣ್ಣಲು ಎಲ್ಲಿ ಅಳಿಸೋದು ಆ ಬ್ರಹ್ಮನೆಯಲ್ಲಿ ಕಾಣುವ ಕನಸಲಿ ಕಾಣದ ಮುಖವು ಉತ್ತರ ಇಲ್ಲದ ಸಾವಿರ ಗುರುತು ಅರಿವು ಆಗೋ ಮುನ್ನವೇ ಇಲ್ಲಿ ಕಾಣದ ಮುಖಗಳ ಕಾಣುವ ಕಥೆಗೆ ಭಾಷೆಗಳೇ ಬೇಡ ಭಾಷೆಗಳೇ ಬೇಡ ಒಂದು ಅರ್ಥವ ಹುಡುಕು ಒಗಟಿನ ಹಾಗೆ ನಿನ್ನ ಬದುಕು ಬ್ರಹ್ಮ ಬರೆದ ವಿಧಿಯ ಮುಂದೆ ತರಗೆಲೆ ನಾವು ಯಾಕೆ ದುಡುಕು ಜಗವಿದು ಸುಂದರ ನರಕವು ಕೇಳು ಸಿರಿತನವಿಲ್ಲಿ ಸುಖವೇ ಕೇಳು ಕಾಣದ ಮುಖಗಳ ಕಾಣುವ ಕಥೆಗೆ ಭಾಷೆಗಳೇ ಬೇಡ ಭಾಷೆಗಳೇ ಬೇಡ ಭಾಷೆಗಳೇ ಬೇಡ ಭಾಷೆಗಳೇ ಬೇಡ
कदम करने का था साले को, मौका मिला फिर भी छोड़ दिया। नमस्ते साहब। नाउ यू लुक स्मार्ट। मॉर्निंग साहब। सर मैडी सर। मॉर्निंग। ಏನ್ ಸರ್ ಎರಡು ದಿನದಿಂದ ಎಲ್ಲೋಗಿದ್ರಿ ನೀವು? ನಾನು ಕಾಡಿಗೆ ಹೋಗಿದ್ದೆ. ತಮಾಷೆ ಬಿಟ್ಟು ಮ್ಯಾಟ್ ಹೇಳಿ ಸರ್, ಕಮಿಷನರ್ ತಲೆ ತಿಂತಿದಾರಲ್ಲಿ. ನಿಮ್ ಫೋನ್ ನೋಡಿದ್ರೆ ಎಂಗೇಜ್. ಎಂಗೇಜ್? ಓ, ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಯಾರಿಗೆ? ಕಮಿಷನರ್ಗೆ. ಅಂದಾಗೆ ಧಾರಾವಿಯಲ್ಲಿ ಯೂಸುಫ್ ಪಟೇಲ್ನ ಸಾಯಿಸಿದ್ದಾರೆ, ಶಾರ್ಟ್ ಡೆತ್. ಸತ್ಯ ಹೇಳಿ ಸರ್, ನೀವೇ ತಾನೆ? ಹ್ಮ್, ಯಾರಿಗೂ ಹೇಳ್ಬೇಡ. ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ, ನಾನು ಕಲ್ತ್ಕೋತಾ ಇದ್ದೆ. ಇದು ಒಬ್ರು ಕಲ್ಸಿದ್ರೆ ಬರೋದಲ್ಲ, ಸ್ವತಃ ನೀನೇ ಕಲ್ಕೋಬೇಕು. ಬರೀ ಮಜಲ್ನ ಬೆಳೆಸಿದ್ರೆ ಸಾಕಾಗಲ್ಲ, ಹೋಗಿ ವೆಪನ್ ಇನ್ಚಾರ್ಜ್ನ ಕಳಿಸು ಆಯ್ತಾ? ಏ ಅಬ್ಬೆ, ವೆಪನ್ ಇನ್ಚಾರ್ಜ್ ಗೆ ಬುಲಾವ್. ಮೈ ಕಮಿಂಗ್ ಸರ್? ಯು ಆರ್ ಆಲ್ರೆಡಿ ಇನ್, ಫಾರ್ಮಾಲಿಟೀಸ್ ಅವಶ್ಯಕತೆ ಇಲ್ಲ. ಮಾರ್ನಿಂಗ್ ಸರ್. ವೇರ್ ದ ಹೆಲ್ ವೇರ್ ಬೀನ್ ಯು ಫಾರ್ ಲಾಸ್ಟ್ 24 hours? ನಾಟ್ 24 hours ಸರ್, ಎಕ್ಸಾಕ್ಟ್ಲಿ 37 hours ಸರ್. ನಿನ್ಗೋಸ್ಕರ ಟ್ರೈ ಮಾಡಿದ್ವಿ, ನೋ ರೆಸ್ಪಾನ್ಸ್, ಅಂಡ್ ಯುವರ್ ಮೊಬೈಲ್ ವಾಸ್ ಆಲ್ವೇಸ್ ಎಂಗೇಜ್ಡ್. ತುಂಬಾ ಅರ್ಜೆಂಟ್ ಇದೆ ಅಂತ ನೀವು ಸ್ವಲ್ಪನೇ ಟ್ರೈ ಮಾಡಿರ್ತೀರಾ? ಸಿ ದ ಬಡ್ಜೆಟ್ ಸೆಷನ್ ಇಸ್ ಗೋಯಿಂಗ್ ಆನ್, ಲಂಚ್ ಗಿಂತ ಮುಂಚೆ ಸಿಎಂ ಟೇಬಲ್ ಮೇಲೆ ಇರಬೇಕು, ಡೀಟೇಲ್ ರಿಪೋರ್ಟ್ ಆನ್ ಧಾರಾವಿ ಫೈಲ್. ಜೈನ್ ಸಾಬ್, ವಾಟ್ ಯು ಸೇ ಮ್ಯಾಡಿ? ಸರ್ ಒಂದ್ ಸೆಕೆಂಡ್ ಸರ್. ಅಚ್ಚಾ ಬೇಟಾ, ಏ ಗನ್ ಲೇ ಲೋ, ದೋ ತೀನ್ ಪೂತ್ರ ಬದಲಾ ಲೋ. ಜೈ ಸಾಬ್. ಬ್ಯಾರಲ್ ಕ್ಲೀನಿಂಗ್ ಸರ್. ಸೊ ಯು ಡಿಡ್ ಇಟ್? You know who is Yusuf Patel? Yusuf Patel? Who cares? He is nothing to me. Deshadrohi agiro anti-social element. That's all I know. So? So? So what? Andre neevu hudukta iru Yusuf Patel ee shorted in Dharavi. Eradu tinglinda avanigoskara hudukta eeglu kuda gadda show madade tirukta idini. Gadda tegdu eradu tinglalla, eradu varsha agide. I shot him with 2 bullets deep in cyanide to give him a all death. ಅದ್ರ ಪ್ರೂಫ್ ಇಲ್ದಂಗ ಆಯ್ತು. ಓಕೆ ಸರ್, ಐ ಆಮ್ ಲಿವಿಂಗ್, ನಾನು ಸ್ನಾನ ಮಾಡಬೇಕು. ನೈಟ್ ಎಲ್ಲ ಟೈರ್ಡ್ ಆಗಿರೋದಕ್ಕೆ ಈಗ ಹೋಗಿ ಮಲ್ಕೋಬೇಕು. ಸರ್ ನೀವು ಯಾವಾಗ ಕರೆದ್ರು ನಾನು ಬರೋದಕ್ಕೆ ರೆಡಿ, ಐ ಆಮ್ ಆನ್ ಯುವರ್ ಸರ್ವಿಸ್ ಸರ್. ಡಿಯರ್ ಫ್ರೆಂಡ್ಸ್, ನಮ್ಮ ಸ್ಕೂಲ್ ಸ್ಟೂಡೆಂಟ್ ಆಗಿರೋ ಶಾಲಿನಿ ಪ್ರೈಸ್ ಗೆದ್ದಿರೋದಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಾ ಇದ್ದೀನಿ. ಒಂದು ಮುಖ್ಯವಾದ ಪ್ರಾಜೆಕ್ಟ್ ಕೆಲಸದ ಮೇಲೆ ನಾನೀಗ ಹೋಗಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಬರ್ತಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಶಾಲಿನಿ ಇದೇ ರೀತಿ ಎಲ್ಲ ವಿಷಯಗಳಲ್ಲೂ ವಿಜಯ ಸಾಧಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೋತೀನಿ. ಥ್ಯಾಂಕ್ ಯು. ಗೌರವಯುತ ಜಿಲ್ಲಾ ಕಲೆಕ್ಟರ್ ಮೊಹಮ್ಮದ್ ರಿಯಾಜ್ ಅವರಿಂದ ಬಹುಮಾನವನ್ನ ಪಡ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಶಾಲಿನಿ ಅವ್ರನ್ನ ಕರೀತಿದ್ದೀನಿ.
ಈ ಟೂರಿಸ್ಟ್ ಗಳೆಲ್ಲ ದರಿದ್ರು ನನ್ನ ಮಕ್ಕಳು ಅನ್ಸುತ್ತೆ. ಹಾ ಏನಾಯ್ತು? ಡಾಲರ್ಸ್ ಪೌಂಡ್ಸ್ ಆಗ್ತಾ ಇಲ್ವೋ? ಬರೀ 10 ರೂಪಾಯಿ ಆಗ್ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಅದೇ ನನ್ನ ಮಕ್ಕಳು ದರಿದ್ರು ನನ್ನ ಮಕ್ಕಳು. ಲೇ ಫಾರಿನರ್ಸ್ ಹಾಕೋದನ್ನ ಕಡೆಗಣಿಸ್ಬೇಡ್ರು, ಅವರಿಂದನೇ ನಾವು ಕುಬೇರ್ ಆಗೋದು. ಬೇಗ ಕೊಡು, ಟೈಮ್ ಆಯ್ತು, ನಾನು ಹೋಗ್ಬೇಕು. ಎಷ್ಟಾಗಿದೆಯೋ ಕಲೆಕ್ಷನ್? ಒಂದ್ 2000 ಇದೆ ಕಣ. ಅಷ್ಟೇ ನೀನು ಕೆಲಸ ಮಾಡು, 500 ರೂಪಾಯಿ ಒಳಗೆ ಕೊಡು, ಲೆಕ್ಕ ಆಮೇಲೆ ನೋಡ್ಕೋಬಹುದು. ಯಾರೋ ನೀವು ಏನೋ ಮಾಡ್ತಾ ಇದ್ದೀರಾ? ಸುಮ್ನೆ ಹೋಗಲಿ, ಬೀರು ಇದಕ್ಕೆ ಬಟ್ಟೆ ಒದ್ದೆ ಆಗಿದೆ, ಕಳ್ಸು ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ. ಗಾಡಿ ಹತ್ರ ಬೇಡ ಸರ್, ನಮ್ಮ ಹತ್ರನು ಗಾಡಿ ಇದೆ. ಗಾಡಿ ಹತ್ತ. ಸರಿ ಸರ್. ಏನು ಏನಾಯ್ತು? ಹಾಡ್ ಹಾಡ್ಕೊಂಡು ಡಾಲರ್ ಸಂಪಾದನೆ ಮಾಡಕ್ ಹೋಗಿದ್ರು, ಗಲಾಟೆ ಮಾಡ್ಕೊಂಡ್ರು, ಅದ್ ಸಾಲದು ಅಂತ ರೌಡಿಸಂ ಬೇರೆ ಮಾಡ್ತಿದ್ದಾರೆ. ಇವೆಲ್ಲ ನಿಮಗ್ ಗೊತ್ತಿಲ್ಲ? ಅದೇ ನನ್ನ ಹತ್ರ ಇಟ್ಕೊಂಡಿದ್ರೆ ಮೂಳೆ ಮುರ್ದಾಕ್ಬಿಡ್ತಿದ್ದೆ. ನಾವೇನು ಮಾಡ್ಲಿಲ್ಲ, ಅವರೇ ಹೊಡೆಯಕ್ ಬಂದಿದ್ದು. ನನ್ನ ಫ್ರೆಂಡ್ ಕೈ ಹಿಡ್ದ ಹೇಳ್ದ. ಸಾಕು, ನಿಲ್ಸು, ನಡಿ. ಹ್ಮ್, ಇವ್ರೇನಾದ್ರೂ ಜಗಳ ಮಾಡ್ಕೊಂಡ್ರ? ಸುಮ್ನೆ ಹೆದರ್ಸ್ದೆ ಅಷ್ಟೇ, ನೀನು ಬಿಟ್ಬಿಡು. ಅಷ್ಟು ಕೋವ ಬೇರೆಯವ್ರದ್ದೆ ತಪ್ಪು. ಅದ್ ಸರಿ, ಶಾಲಿನಿಯಲ್ಲಿ ಅವಳು ಒಳಗೆ ಓದ್ಕೋತಿದ್ದಾಳೆ. ಸರಿ, ನಾನು ಹೊರಡ್ತೀನಿ. ಹಾ ಸರಿ. ಮಸಾಲ ಇಟ್ಕೊಂಡ್ಬಿಟ್ಟಿದೆ ಕಣ. ಅಮ್ಮ, ನಮ್ ಮೇಲೆ ನಂಬಿಕೆ ಇಲ್ವಾ? ನಾವು ಜಗಳಕ್ಕೆ ಹೋಗಲ್ಲ ಅಂತ ಗೊತ್ತಲ್ವಾ? ಇದುವರೆಗೂ ನಂಬಿಕೆ ಇತ್ತು, ಆದ್ರೆ ಇನ್ ಮುಂದೆನೆ. ಸರಿ ಬಿಟ್ಬಿಡಮ್ಮ, ಪೊಲೀಸ್ ಮಾವಿನ ಬಗ್ಗೆ ನಿಂಗೆ ಗೊತ್ತು ತಾನೆ? ಅದ್ ಬಿಡು, ನಮ್ ತಂಗಿ ಎಲ್ಲಿ? ಹ್ಮ್, ತಂಗಿ ವಯಸ್ಸಿಗೆ ಬಂದಿದ್ದಾಳೆ, ನೀವ್ ನೋಡಿದ್ರೆ ಜಗಳ ಮಾಡ್ಕೋತಿದ್ದೀರಾ. ಹ್ಮ್, ನಿಮ್ಗೆಲ್ಲರಿಗೂ ಏನೋ ತೋರ್ಸೋಣ ಅನ್ಕೊಂಡಿದೀನಿ. ಓ, ಅದಾ? ಅದೊಂದ್ 4 ಡಾಲರ್ ಇರ್ಬೋದು, ಅದಕ್ಕಿಂತ ಕಾಸ್ಟ್ಲಿ ಆಗಿರೋ ತಂದಿದ್ದೀನಿ. ಈ ಮೊಬೈಲ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಹೋ, ನೀನ ರೌಡಿಗಳಿಗೆ ಹೊಡೆದಿದ್ದು ಅಲ್ಲದೆ ಮೊಬೈಲ್ ಎತ್ಕೊಂಡ್ ಬಂದಿದ್ಯಾ? ಕ್ಯಾಮ್ರಾ ನೈಸ್. ನೀನ್ಯಾಕ ಅವಳಿಗೆ ಮೊಬೈಲ್ ಕೊಟ್ಟೆ? ಓದ ಹುಡುಗರಿಗೆಲ್ಲ ಮೊಬೈಲ್ ಯಾಕೆ ಬೇಕು? ಸಾಕು ಬಿಡ್ರು, ಇನ್ನೇನ್ ಓದ್ತಾಳಿ ಇವಳು? ತಲೆ ಕೆಡಿಸ್ಕೋಬೇಡ. ಅವಳಿಗೆ ಮೊಬೈಲ್ ಬೇಕು ಅಂದಿದ್ರೆ ನನಗೆ ತಕ್ಕೊಡೋ ಗೊತ್ತಿಲ್ವಾ? ಅವಳು ಏನಾದ್ರೂ ನಿಮಗೆ ಮಾತ್ರ ತಂಗಿನೇನೋ? ಹ್ಮ್, ನಾನೊಬ್ಬ ಹುಚ್ಚ, ನನ್ಗೆ ಯಾರು ಇಲ್ಲ ಬಿಡಿ. ಲೇ ಸುಮ್ನಿರೋ, ತೆಗ್ದ ಕಣ ಒಂದ್ ಸೆಂಟಿಮೆಂಟ್ ನ. ಸರಿ, ಟೈಮ್ ಆಯ್ತು, ನಾಗರಭಾವಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಬನ್ನಿ ಬನ್ನಿ, ಹೋಗ್ ಬರ್ತೀನಮ್ಮ. ಬ್ಯೂಟಿಫುಲ್ ಹೊಸ ಫೋನ್ ಅನ್ಸುತ್ತೆ ನೋಡೋಣ. ನೀನೇನೆ ನೋಡ್ತೀಯಾ, ನನಗ್ ಕೊಡು. ಲೂ, ಶಾಲಿನಿ ನ್ಯೂ ಫೋನ್ ತಗೊಂಡಿದ್ದಾಳೆ, ಬೇಗ ಬಾ. ಏನಿದು? ಮೊಬೈಲು. ನಿಮ್ ಅಣ್ಣ ಕೊಡ್ಸಿದ್ದ? ಅವ್ರು ನನ್ಗೇನಿ ಕೊಡಿಸ್ತಾರೆ? ಅಯ್ಯೋ, ನೀನ್ ತುಂಬಾ ಅದೃಷ್ಟವಂತೆ. ನಮ್ ತಾತ ಎಷ್ಟ್ ಸರಿ ಕೇಳಿದ್ರು ಕೊಡ್ಸೋದೇ ಇಲ್ಲ. ಸೇಮ್ ಸಿಚುಯೇಷನ್ ನಮ್ಮನೇಲು. ಆ ಡ್ಯಾನಿ ಬಂದ, ಫೋನ್ ಬಚ್ಚಿಟ್ಕೋ. ಹೊಸ ಫೋನ? ಹೌದು, ಹೊಸ ಫೋನೆ. ನಿನಗೆ ಯಾಕೆ? ಅವನಿಗೇನಕ್ಕೆ ಫೋನ್ ಕೊಟ್ಟೆ? ಮೊದ್ಲೇ ಇಸ್ಕೋ. ನನಗೆ ನೀ ಡೂಪ್ಲಿಕೇಟ್ ಸೆಟ್ ಬೇಕಾಗಿಲ್ಲ, ನನ್ನ ಹತ್ರ ಒರಿಜಿನಲ್ ಬ್ಲ್ಯಾಕ್ ಬೆರಿ ಇದೆ. ನಿನ್ ಮುಖ, ನಿನ್ ಫೋನ್ ಬ್ಲ್ಯಾಕ್ ಬೆರಿನ ಮುಂದೊಳ್ಳೆ. ಹೋಗೋ, ಬಾರೋ, ನಾವ್ ಹೋಗೋಣ. ಕ್ರಿಶ್ಚಿಯಣ್ಣ, ಒಂದು ಹುಡುಗಿ ನಂಬರ್ ಗೊತ್ತು, ನೋಟ್ ಮಾಡ್ಕೋ. 9495358955. ನನ್ನ ಜೊತೆ SLC ಓದ್ತಾ ಇದ್ದಾಳೆ. ಆಮೇಲೆ ಹೋದ ಸರಿ ಬ್ಲ್ಯಾಕ್ ಬೆರಿ ಫೋನ್ ಕೊಡಿಸಿದ್ದೀರಾ, ಈ ಸಲ ದುಡ್ಡು ಕೊಡ್ತೀರಲ್ವಾಣ? ಹಾಂ, ಇನ್ನು ಫೋನಲ್ಲಿ ಪ್ರೀತಿ ಮಾಡ್ಕೊಳ್ಳಿ. ಹಲೋ ಮಮ್ಮಿ, ವಾಟ್ಸ್ ದ ಟೈಮ್ ನೌ? ಎಷ್ಟೊತ್ತು ನಾನು ಇಲ್ಲಿ ವೆಯ್ಟ್ ಮಾಡೋದು? ಸಾರಿ ಕಣೋ, ದಿಸ್ ಇಸ್ ಟೂ ಮಚ್. ಮಮ್ಮಿ ಇಸ್ ಆನ್ ದ ವೇ, ಹಾರ್ಡ್ಲಿ 10 ಮಿನಿಟ್ಸ್. ಸಾರಿ.
ಸಜಿ ಐ ಆಮ್ ಬಿಸಿ ರೈಟ್ ನೌ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಐ ವಿಲ್ ಕಾಲ್ ಯು ಬ್ಯಾಕ್ ಓಕೆ ಸಾರಿ ದಿಸ್ ಇಸ್ ಟೂ ಮಚ್ ವಾಟ್ ವಾಟ್ ಹ್ಯಾಪನ್ ಯಾಕೆ ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ಅಸೈನ್ಮೆಂಟ್ ಕೊಡ್ತಿದ್ದೀರಾ ನಾನು 5:00 ಹೋಗಬೇಕು ದಟ್ಸ್ ಆಲ್ ಲಿಸನ್ ಆರ್ತಿ ಇದು ಗವರ್ನಮೆಂಟ್ ಆಫೀಸ್ ಅಲ್ಲ ಇಲ್ಲಿ ಕಸ್ಟಮರ್ ಏ ಕಿಂಗ್ ಆ ಸರಿ ಆರ್ತಿ ಕೂತ್ಕೋ ವಾಟ್ಸ್ ಯುವರ್ ಪ್ರಾಬ್ಲಮ್ ಮ್ಯಾನ್ ಆರ್ತಿ ಯು ಆರ್ ಲುಕಿಂಗ್ ಸೋ ನೈಸ್ ಎಸ್ ಅದು ನನಗೆ ಗೊತ್ತು ನೀವು ನನ್ನ ಮೇಲೆ ತೋರಿಸ್ತಿರೋ ಈ ಸೋ ಕಾಲ್ ಸಿಂಪತಿ ನಿಮ್ಮ ಹೆಂಡತಿ ಮೇಲೆ ತೋರಿಸಿದ್ರೆ ಚೆನ್ನಾಗಿರತ್ತೇನೋ ದಟ್ಸ್ ಆರ್ತಿ ಈ ಬೋಲ್ಡ್ನೆಸ್ ನಂಗೆ ಇಷ್ಟ ಆಗಿತ್ತು ಏನೋ ಐ ಆಮ್ ಗೋಯಿಂಗ್ ಹಲೋ ನಾನು ಹೊರಡ್ತಿದ್ದೀನಿ ಹಾಂ ಹೌದು ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ನಾನು ನಿನ್ನನ್ನು ಇಷ್ಟು ಇನ್ಸಲ್ಟ್ ಮಾಡಿದ್ರು ನಿನಗೇನು ನಾಚಿಕೆ ಅನ್ಸಲ್ವಾ ನಾಚಿಕೆನಾ ಅದೆಲ್ಲಿದೆ ಆರ್ತಿ ಇಲ್ದಿರೋ ಆಫೀಸು ದೇವ್ರಿಲ್ದಿರೋ ಗುಡಿ ತರ ವೇಟ್ ಮಾಡ್ತೀನಿ ಒಂದು ಪ್ರೇಮ ಪಕ್ಷಿ ಹಾಗೆ ಅಬ್ಬ ಪರವಾಗಿಲ್ಲ ಬಿಡು ದಿಯಾ ಬೇಬಿ ಬೇಗ ಬಂದ್ ಕಾರ್ ಹತ್ತು ಬರೋ ದಾರಿಲಿ ಮಮ್ಮಿ ಕಾರ್ಗೆ ಆಕ್ಸಿಡೆಂಟ್ ಆಯ್ತಂತೆ ಇಲ್ಲ ನಾನು ಜಸ್ಟ್ ಕಾಲ್ ಮಾಡ್ದೆ ನಾನ್ ಈಗ ತಾನೇ ಮಮ್ಮಿ ಹತ್ರ ಮಾತಾಡ್ದೆ ದಿಯಾ ಟೆನ್ಷನ್ ಮಾಡ್ಕೋಬೇಡ ಬಾ ನಾನ್ ಕರ್ಕೊಂಡು ಹೋಗ್ತೀನಿ ಬಾ ನನ್ ಮಾತು ಕೇಳು ಬಾ ಬೇಗ ಕಾರ್ ಹತ್ತು ಪುಟ್ಟ ನಾನ್ ಬಂದ್ಬಿಟ್ಟಿದ್ದೀನಿ ನೀನ್ ಅಲ್ಲೇ ಇರು ಮಮ್ಮಿ ಏನಾಯ್ತಮ್ಮ ಬೆಂಗಳೂರಿನಲ್ಲಿ ಆಡು ಹಗಲೆ 13 ವರ್ಷದ ಹುಡುಗಿಯನ್ನು ಕಿಡ್ನಾಪ್ ಮಾಡಲಾಗಿದೆ ಈ ತರ ಘಟನೆ ನಡೀತಾ ಇರೋದು ಇದು 3ನೇ ಸಲ बोल इस लड़की को किसने देखा है क्या नहीं साहब कहा है लड़के बोल बोल अरे साहब साहब वो तो देखने में मर्द है मगर नामर्द है हम नामर्द आपको मर्द वाली काम करके दिखाएंगे अब पूछिए ना साहब हे देख हे ध्यान से देख की उड़की नहीं लात नोड़ दिया हेलो हेलो ठीक से देख ये तो पता नहीं मगर चंद्रा जी जानते होंगे आओ दिखाता हूँ आओ ना ಚಂದ್ರಾಜಿ ಕಾ ಹೇಳೋ ಹೇಳೋ ನನ್ನ ಮಗನೇ ನಹಿ ಚಾಚಾಜಿ ನಹಿ ನಹಿ ಚಾಚಾಜಿ ನಹಿ ಕಮ್ ಆನ್ ಕಮ್ ಆನ್ ಬೇಬಿ ನಹಿ ತನ್ ಬಂಗಾರ ಅಲ್ಲ ಇದರ ಬೇಟಿ ಇದರ ಠೀಕ್ ಹೈ ಚಿಲ್ಲಾ ಮತ್ ಬಸ್ ಯೇ ಖೇಲ್ ಕೇ ಬಾತ್ ನಹಿ ಚಾಚಾಜಿ ಎಷ್ಟು ಚಿಕ್ಕ ಹುಡುಗಿ ಎಷ್ಟು ಮುದ್ದಾಗಿದ್ಯಾ ನಹಿ ಚಾಚಾಜಿ ಕೇಳು ನಹಿ ಚಾಚಾಜಿ ಈಗ ನನ್ನ ಕಣ್ಣು ಕಟ್ಕೋತೀನಿ ನಹಿ ಚಾಚಾಜಿ ಕಟ್ಕೊಂಡು ಆಟ ಆಡೋಣ ಬೇಬಿ ಬೇಬಿ ಬಾ ಎಲ್ಲಿದ್ಯಾ ಎಲ್ಲೋಗ್ಬಿಟ್ಟೆ ಆಟ ಆಡಿಸ್ಬೇಡ ಬೇಗ ಸಿಗು ಬೇಬಿ ಬೇಬಿ ಹಾ ನಮಸ್ತೆ ಮೇಡಿ ಸಾಬ್ ಆಯೇ ಲಡ್ಕಿ ಕೋ
देखा है? नहीं देखा। ನೋಡಿಲ್ವಾ? ಗೊತ್ತಿಲ್ಲ, ಹುಡ್ಕೊಂಡ್ ಬರೋ ಪೊಲೀಸರಿಗೆಲ್ಲ ದಾರಿ ತೋರ್ಸೋ ಕೆಲಸ ಬಿಟ್ಬಿಟ್ಟಿದ್ದೀನಿ. ನನ್ನೇನ್ ಕೇಳ್ಬೇಡಿ, ನನ್ಗಂತೂ ಗೊತ್ತಿಲ್ಲ, ಗೊತ್ತಿದ್ರು ಹೇಳೋದಿಲ್ಲ. ನಿನ್ ಗೊತ್ತಿರುತ್ತ, ನಿನ್ ಗೊತ್ತಿರುತ್ತ. ಏಯ್ ಎತ್ಕೊಂಡೋಗೋ ಇವ್ನ. ಚಂದ್ರಾಜಿ ಕಾಯಸ್ಕಂಗೆ ಫೋನ್ ಮಾಡಿ ಹೇಳಿದ್ದೀನಿ. ಕಾಯಸ್ ಖನ್ನ ತುಂಬಾ ದಿನಗಳಿಂದ ಕೇಳ್ತಾ ಇರೋಂತ ಹೆಸರಿದು. ಹೋಗಿ ಚೆಕ್ ಮಾಡಿ ಸರ್, ಫುಲ್ ಡೀಟೇಲ್ಸ್ ತಗೋ. ಓಕೆ ಸರ್. ರಿಲ್ಯಾಕ್ಸ್ ಮಾಡಿ ಸಾಬ್, ರಿಲ್ಯಾಕ್ಸ್. ನೀವು ಹುಡುಕ್ತಾ ಇರೋ ಹುಡುಗಿ ಒಂದು ವೇಳೆ ಕೈಯಾಸ್ ಕನ್ನ ಜಾಗಕ್ಕೆ ಹೋಗ್ತಿದ್ರು ಹೋಗ್ತಿದ್ರು. ಫೋನ್ ಎತ್ತಪ್ಪ, ಎತ್ತಪ್ಪ ಮಾಡಿ ಸಾಬು. ಮಾತಾಡಿ ಮಾಡಿ ಸಾಬ್. ಮಗು ನಿನ್ ಕಣ್ ಮುಚ್ಕೊಳಮ್ಮ, ಈ ಅಂಕಲ್ನ ಉಳಿಸೋದೆ ಬೇಡ. ಯು ಹ್ಯಾವ್ ಫನ್. You heard about Mad Muddy? The police. That's me. I kill people. Do you know this girl? You know this girl? I kill people. You know this girl? You know why? Why? You are a Karnataka girl, huh? You are a Karnataka. Hela. Ee hudgi ellidalu anta helu. You know this girl? Gottilla.
ಮರ್ಯಾದೆಯಿಂದ ಹೇಳ, ನಿನ್ನ ಅಜ್ಜಿ ಈ ಹುಡುಗಿ ಎಲ್ಲಿದ್ದಾಳ ಅಂತ ಹೇಳ. ವೇರ್ ಇಸ್ ದಿಸ್ ಗರ್ಲ್ ಹೇಳು. ಯು ನೋ ದಿಸ್ ಗರ್ಲ್. ವಾಟ್ ಹ್ಯಾಪನ್ ಟು ಹರ್? ವಾಟ್ ಹ್ಯಾಪನ್ ಟು ಹರ್? ಏನಾಯ್ತು ಹೇಳು ಹೇಳು. ಈ ಹುಡುಗಿನ ನಾವು ಒಂದ್ ವಾರದಿಂದ ಫಾಲೋ ಮಾಡ್ತಿದ್ದೀವಿ, ಅವಳನ್ನ ಟಾರ್ಗೆಟ್ ಮಾಡಿದ್ವಿ. ಇವತ್ತು ಆ ಹುಡುಗಿನ ನಾವು ಕಿಡ್ನಾಪ್ ಮಾಡಿ ಸಾಕೆ ವಾಪಸ್ ಬಿಟ್ವಿ. ಕಯಾಸ್ ಖಾನ್ ನ ಒಬ್ಬ ಮನುಷ್ಯ. ಕಯಾಸ್ ಖಾನ್ ಅವನ್ನ ನಾನ್ ನೋಡಿಲ್ಲ, ಕೇಳಿಸ್ಕೊಂಡಿದ್ದೀರ ಅಷ್ಟೇ. ನಾವು ಬೇರಿಸಿ ಹುಡುಗಿಯಲ್ಲಿ ಬೇರಿಸಿ. Please, please, please. She might be taken in somewhere in the south. South? South ali yalli? Mangaluru. Mangalura? Okay. Where in Mangaluru? How? Hey, karkon hudru? Container. Container alla? How? Sophisticated containers. I don't know anything else. Please. Leave it. Tony, I have to go long journey. I need a car. Nanugond olle car beko. Bag, boro or Cyril. I don't care. I'm going now. ನೀನ್ ಹೇಳಿದ್ದೇನಾದ್ರು ಸುಳ್ಳಾಗಿದ್ರೆ ಹಾಗೆ ಸಾಯಿಸ್ಬಿಡ್ತೀನಿ ನಿನ್ನನ್ನ. ಐ ವಿಲ್ ಕಮ್ ಬ್ಯಾಕ್ ಅಂಡ್ ಕಿಲ್ ಯು. ಏನಮ್ಮ ಓದೋದು ಬಿಟ್ಟು ಟಿವಿ ನೋಡ್ತಾ ಇದೀಯಾ? ಸಂಜೆ ಆಯ್ತು, ಮನೆಯಲ್ಲಿ ದೀಪ ಹಚ್ಚಬಾರ್ದ? ಟಿವಿಲಿ ಸಿನಿಮಾ ಹಾಡು ನೋಡೋದು ಬಿಟ್ಟು ದೇವ್ರ ಹಾಡುಗಳನ್ನ ಹಾಡಬಾರ್ದ ನೀವು? ಏನಮ್ಮ ಇಂಥ ಡ್ರೆಸ್ಗಳನ್ನ ಹಾಕೋಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು? ಮನೇಲಿ ತಾನೇ ಇದ್ದೀನಿ. ಹೆಣ್ಮಕ್ಳು ಯಾವಾಗ್ಲೂ ಗೌರವ ಬರುವಂತ ಡ್ರೆಸ್ ಹಾಕ್ಬೇಕು. ದೀಪ ದೀಪ ದೀಪ. ಶ್ರೀಕೃಷ್ಣ ಪರಮಾತ್ಮ, ಅಪ್ಪ ದೇವರೇ, ಈ ಹುಡುಗರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ದೀಪ ದೀಪ ಕೃಷ್ಣ ರಾಮ 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 ಕೃಷ್ಣ 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 ಕೃಷ್ಣ. ಸ್ವಲ್ಪ ಜೋರಾಗಿ ಹೇಳಮ್ಮ, ನೀನು ರಾಮ ಅಂತೀಯೋ ಕೃಷ್ಣ ಅಂತೀಯೋ ಏನೂ ಅರ್ಥ ಆಗ್ತಾ ಇಲ್ಲ. ರಾಮ 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 ಪಾಹಿಮಾ. ಹಲೋ. ಹಾ ಶಾಲು, ಈ ಟೈಮಲ್ಲಿ ಫೋನ್ ಮಾಡಿದೀಯಾ? ಅದೇ, ಅವನು ಅವಾಗವಾಗ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ನೀನ್ ಧೈರ್ಯವಾಗಿರೆ, ಫೋನ್ ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಅವ್ನು ಫೋನ್ ಮಾಡಿದಾಗ್ಲೆಲ್ಲ ನನಗೆ ಭಯ ಆಗ್ತಿದೆ ಅಕ್ಕ, ನನ್ನ ನಂಬರ್ ಅವ್ನಿಗೆ ಹೇಗೆ ಸಿಕ್ತು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಇದು ಅವನ ಕೆಲಸನೇ,
ಡ್ಯಾನಿ. ಅಯ್ಯಯ್ಯ ಫೋನ್ ಅಲ್ಲಿ ಮಾತಾಡಿದ್ರು ನಾನು ನಿಲ್ಸಮ್ಮ. ತಾತ ಕರೀತಿದ್ದಾರೆ ಕಣೆ, ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡ್ಕೊಳ್ಳೋಣ, ಬಾಯ್, ಗುಡ್ ನೈಟ್. ಟಿವಿ ಕಂಡ್ಕೊಂಡಿರ್ತೀರಾ ಇಲ್ಲ ಅಂದ್ರೆ ಫೋನು, ಇದು ಬಿಟ್ಟು ನಿಮ್ಗೆ ಓದೋ ಕಡೆ ಗಮನನೇ ಇಲ್ವಾ? ಏನು ತಾತ ಮೊಮ್ಮಗಳು ಜಗಳಾಡ್ತಿದ್ದೀರಾ? ಓ, ಮಗಳು ಮಾಡೋದು ನೋಡ್ಕೊಂಡು ಸುಮ್ಮನಿದ್ರೆ ತಾತ ಒಳ್ಳೆಯವನು, ಇಲ್ಲ ಅಂದ್ರೆ ಕೆಟ್ಟವನು. ಆ ತರ ಏನು ಇಲ್ಲ, ಅವಳಗ್ ನಿಮ್ ಕಂಡ್ರೆ ತುಂಬಾ ಪ್ರೀತಿ ಅಲ್ವೇನ ಮಗ್ನೆ? ಈಗಿನ ಕಾಲದ ಮಕ್ಕಳು ನಮ್ಮ ಮಾತೆಲ್ಲ ಕೇಳ್ತಾರೆ, ನಾವೇ ಅವ್ರಿಗೆ ಭಾರ ಅಂತ ತಿಳ್ಕೊತಾರೆ. ಅದು ನಿಮ್ ಭ್ರಮೆ ಅಪ್ಪಾಜಿ. ಅದಲ್ಲಪ್ಪ, ಮಕ್ಕಳು ಮೊಮ್ಮಕ್ಕಳ ಅಭಿಪ್ರಾಯಗಳನ್ನ ಕೇಳಿ ಅವ್ರಿಗೆ ಯಾವ್ದು ಒಳ್ಳೇದು ಅಂತ ತಿಳಿ ಹೇಳಿ ಅವ್ರು ಒಳ್ಳೇದಾರಲ್ಲಿ ಹೋಗ್ಲಿ ಅಂತ ಬಯಸೋದು ಒಳ್ಳೇದಲ್ವಾ? ಈ ವಿಷಯ ಯಾರಿಗೂ ಗೊತ್ತಿಲ್ಲ ಹೇಳಿ. ಸರಿ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನೀವಿಬ್ರು ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ? ಅಪ್ಪ ಭಗವಂತ. ಆಗ್ತಿದೆ ಕಣಿ. ನೀನೇ ತಾನೇ ನಂಬರ್ ಕೊಟ್ಟಿದ್ದು? ನಾನ್ ಕೊಡ್ಲಿಲ್ವೇ, ಮತ್ತೆ ಫೋನ್ ಮಾಡ್ತಾ ಇದ್ದಾನೆ. ಬೇಗ ಪಿಕ್ ಮಾಡು. ಏ ಶಾಲು ಬೇಡ್ವೇ. ನೀನೇ ತಾನೇ ನಂಬರ್ ಕೊಟ್ಟಿದ್ದು, ಬೇಗ ಪಿಕ್ ಮಾಡು. ಹಲೋ, ನಿಮ್ಗೆ ಇವಾಗ ಏನ್ ಬೇಕು? ಸ್ಪೀಕರ್ ಆನ್ ಮಾಡಿ ಮಾತಾಡು. ನನ್ನ ಹೆಸರು ವರುಣ್. ಸ್ಟ್ರೈಟ್ ಆಗಿ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ನಾನು ನನಗೆ ಶಾಲಿನ ಅಲ್ಲ ಶಾಲು ಅಂದ್ರೆ ನನಗೆ ತುಂಬಾನೇ ಇಷ್ಟ. ಸ್ಟುಪಿಡ್, ಮತ್ತೆ ಫೋನ್ ಮಾಡಿದ್ರೆ ಅಣ್ಣನ್ ಹೇಳ್ತೀನಿ. ಓಕೆ ಓಕೆ, ಅದಲ್ಲೇನು ಬೇಡ, ನಾನು ಇನ್ನು ಫೋನ್ ಮಾಡಲ್ಲ. ಸರಿನಾ? ಏನ್ ಹೇಳ್ತಾ? ಲೌಡ್ ಸ್ಪೀಕರ್ ಅಲ್ಲಿ ಕೇಳಲಿಲ್ವಾ? ನನ್ನ ಲವ್ ಮಾಡ್ತಾನಂತೆ. ಸ್ಟೂಡೆಂಟ್ಸ್ ಎಲ್ಲರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಗೋ ಟು ಯುವರ್ ಕ್ಲಾಸ್ ರೂಮ್ಸ್. ಹರಿ ಅಪ್ಪ, ನಡಿ ಹೋಗೋಣ. ನಿಮಗೆ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ಲ. ನಾನು ಅವಳ ಅಮ್ಮ. ಇನ್ನು ಹೇಳ್ಬೇಕು ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಸಿಂಪತಿ. ಐ ವಾಂಟ್ ಮೈ ಡಾಟರ್ ಬ್ಯಾಕ್. ಏನ್ ಯಜಮಾನ್ರೆ ಫೋನ್ ಮಾಡದೆ ಬಂದ್ಬಿಟ್ರೆ? ಒಂದು ಅಫಿಷಿಯಲ್ ವಿಸಿಟ್. ಅಮ್ಮ ಎಲ್ಲಿ? ಡಾಕ್ಟರ್ ಅವ್ರು ಬಂದಿದ್ದಾರೆ, ಚೆಕಪ್ ಮಾಡ್ತಾ ಇದಾರೆ. ಏನಾಯ್ತು? ಏನಿಲ್ಲ ಸರ್, ಮಾಮೂಲಿ ಚೆಕಪ್. ಬಿ ಪಿ ಹೇಗಿದೆ ಅಂತ ಚೆಕಪ್ ಮಾಡ್ತಾ ಇದಾರೆ. ಸ್ಟೆತೋಸ್ಕೋಪ್ ಹಾಕೊಂಡು ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ಕೊಂತಾ ಇದಾರೆ. ಆಮೇಲೆ ಕಾಫಿ ಕುಡಿದು ಹೋಗ್ಬಿಡ್ತಾರೆ. ಹೋಗ್ತಾ 500 rupees ಇಸ್ಕೊಂಡು ಹೋಗ್ಬಿಡ್ತಾರೆ. ಅರೆ ಅಷ್ಟೇ. ಮಾಧವಣ್ಣ, ಎಷ್ಟ್ ದಿನ ಆಯ್ತು ನಿಮ್ನ ನೋಡಿ. ಅಮ್ಮನ್ಗೆ ನಾರ್ಮಲ್, ಎವ್ರಿಥಿಂಗ್ ನಾರ್ಮಲ್, ಆದ್ರೆ ಕಾಲ್ ನೋವು ಅಷ್ಟೇ. ವಯಸ್ಸಾಗಿದೆ ಅಲ್ವಾ? ಹೌದು. ಈ ಸಮಯದಲ್ಲಿ ಅಮ್ಮ ಒಂಟಿಯಾಗಿರೋದು ಒಳ್ಳೇದಲ್ಲ. ಹೇಳ್ಬೇಕು ಅಂದ್ರೆ ತುಂಬಾ ಕಾರಣ ಇದೆ. ಅದೇ ಕೆಲ್ಸ, ಮಕ್ಳ ಎಜುಕೇಶನ್, ಇದನ್ನೆಲ್ಲ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ಯುನೋ, ಶಿ ಇಸ್ ಡೆವಲಪಿಂಗ್ ಎ ಕೈಂಡ್ ಆಫ್ ಡಿಪ್ರೆಷನ್, ಕೈಂಡ್ ಆಫ್ ಲೋನ್ಲಿನೆಸ್. ಯಾರು ಇಲ್ದೆ ಒಬ್ರೇನೆ. ಅಯ್ಯೋ, ನನ್ನ ತರ ಬಂದ್ಬಿಟ್ಟಿಯಪ್ಪ. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಹೇಗಿದ್ಯೋ? ನಿಮ್ ಬಗ್ಗೆನೇ ಹೇಳ್ತಾ ಇದ್ದೆ ನಿಮ್ ಮಗನ್ಗೆ. ಇಲ್ ನೋಡಪ್ಪ ಡಾಕ್ಟ್ರು, ನನ್ನ ನೋಡಿದ್ಯಲ್ಲ, ಕಾಫಿ ಕೂಡ ಕುಡ್ದೆ ತಾನೆ, ಇನ್ನು ಹೊರಡಪ್ಪ. ಇವಾಗ ಅಮ್ಮ ಮಗ ಒಂದಾದ್ರಲ್ಲ ಬೇರೆಯವನಾಗ್ಬಿಟ್ಟೆ ನಾನು. ನಾನ್ ಬರ್ತೀನಿ. ಏನಪ್ಪ ಇಲ್ಲೇ ನಿಂತ್ಬಿಟ್ಟೆ, ನಡಿ ಒಳಗೆ. ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಹೌದು, ಏನ್ ದಿಢೀರ್ ಅಂತ ಬಂದ್ಬಿಟ್ಟೆ? ನಾನೊಂದು ಕೇಸ್ ವಿಚಾರಣೆಗೆ ಬಂದೆ ಅಮ್ಮ. ಹೌದು, ಮರ್ತೇ ಬಿಟ್ಟೆ. ಮನೇಲಿ ಎಲ್ರು ಚೆನ್ನಾಗಿದ್ದಾರಪ್ಪ? ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಒಂದ್ ನಿಮಿಷ ಅಮ್ಮ. ಹಲೋ ಸೈಬರ್ ಸೆಲ್, ನಾನು DCP ಮಾಧವ ಫ್ರಮ್ ಮುಂಬೈ ಪೊಲೀಸ್. ACP ನಂದಕುಮಾರ್ ಬಂದ್ರೆ ನನ್ನ ಊರಿಗೆ ಹೋಗಿದ್ದೀನಿ ಅಂತ ಹೇಳಿ. ಇಲ್ಲಡು, ಆ ಫೋನ್ ಕೊಡಿ. ಕೊಡು, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಊಟ ಮಾಡಿ. ಫೋನ್ ಕೊಡು. ಅಯ್ಯೋ, ಏನ್ ಹುಡ್ಗನೋ ಏನೋ. ಈ ಬಾಲಚಂದ್ರ ಮಾವನಲ್ಲಿ ಟಗರು ಸಿನಿಮಾ ಡಾಲಿ ತರ ಆಗ್ಬಿಡ್ತಾರ. ಇಲ್ಲಡೋ, ಕಳ್ಳರು ನೋಡಿದ್ರೆ ಪೊಲೀಸರು ಹಾಗೆ ಆಡ್ತಾರೆ ಗೊತ್ತಾ? ನಮ್ಮ ನೋಡಿದ್ರೆ ಮಾವ ಹಿಂಗೆ ತುಂಬಾ ಇಷ್ಟ ಕಣೋ, ಏನಂತೀಯ? ಹೌದೌದು. ಫೋನ್ ಬಂದ್ರೆ ಯಾಕೆ ಅವಳು ಸಪರೇಟ್ ಆಗಿ ಹೋಗ್ತಾವಳೆ? ಫ್ರೆಂಡ್ಸ್ ಅಲ್ವೇನೋ, ಚಿಕ್ಕ ಮಕ್ಕಳಲ್ವಾ. ಚಿಕ್ಕ ಹುಡುಗಿನ ಇದಕ್ಕೆಲ್ಲ ನೀನ್ ಕೊಟ್ಟಿರೋ ಸಲ್ಗೆನೆ ಕಣೋ ಕಾರಣ. ಬೇಡ, ಏ ಬಾರೋ ಇಲ್ಲಿ. ಇರ್ಲಿ ಬಿಡಮ್ಮ, ಹೊಟ್ಟೆ ಬಿರಿಯಂಗ್ ತಿನ್ಬಿಟ್ಟು ಈಗ ಬೇಡ ಅಂತಿದ್ದಾನೆ ದೇವ್ವ. ಈಗ ಅವ್ನು ಮತ್ತೆ ಫೋನ್ ಮಾಡಿದ್ದ. ಅವ್ನು 3rd semester ಓದ್ತಾ ಇದ್ದಾನಂತೆ. ನನ್ನ ನೋಡ್ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾನೆ. ಏನೇ, ಒಂದ್ಸರಿ ನೋಡಿದ್ರೆ ಮನೆ ಏನ್ ಮುಳುಗೋಗಲ್ಲ. ನೀನ್
ಹೋಗೆ, ನಿನ್ನೇ ಕಚ್ ತಿನ್ಬಿಡಲ್ಲ ಅವನು. ಏನೇ ನಿತ್ಯ ನಿನ್ಗೇನ್ ಲೂಸಾ? ಶಾಲು ನಾನು ಬರ್ತೀನಿ. ಬೈ 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 ಬೈ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರದು ಫೋನ್ ಅಲ್ಲಿ? ಅಂಜಲಿ. ಅಂಜಲಿ ಹೋಗಿ ಹೋದ್ಕೊಳೆ. ಏನಪ್ಪ ಏನಾಯ್ತು? ಬಂದಾಗಿಂದ ನೋಡ್ತಿದ್ದೀನಿ, ಒಂದೇ ಯೋಚನೆ ಮಾಡ್ತಿದ್ಯಾ. ಏನಿಲ್ಲಮ್ಮ. ಯಾಕಪ್ಪ ಇನ್ನು ಆ ಕಡೆ ಈ ಕಡೆ ತಿರುಗ್ತಿರ್ತೀಯ? ಹಾಯಾಗಿ ಇಲ್ಲೇ ಬಂದು ನನ್ನ ಕಣ್ಮುಂದೆನೆ ಇರ್ಬೋದಲ್ವಾ? ಏನಪ್ಪ ನಾನ್ ಈ ತರ ಅಂತಿರೋದಕ್ಕೆ ನೀನ್ ಬೇಜಾರ್ ಮಾಡ್ಕೋಬೇಡ. ಬೆಳಗ್ಗೆನೆ ಹೊರಡ್ಬೇಕು ಅಂದ್ಯಲ್ಲ, ಈಗ ಹಾಯಾಗಿ ನಿದ್ದೆ ಮಾಡಪ್ಪ. ಬರ್ತಾ ಇದ್ದೀನಣ್ಣ. ಏ ಶಾಲಿನಿ, ಟಿಫನ್ ಬಾಕ್ಸ್ ತಗೋ. ನೀನಕ್ಕೆ ಫೋನ್ ಕಟ್ ಮಾಡ್ದೆ? ಅದ ಅಂಜಲಿ ಬಸ್ ಸ್ಟಾಪ್ ಹತ್ರ ವೇಟ್ ಮಾಡ್ತಿದ್ದಾಳಂತೆ. ಸರಿ ಹೋಗ್ ನೀನು. ಈ ಹುಡುಗಿಗೇನಾಗಿದೆ? ಅಂಜಲಿನೋ ಗಿಂಜಲಿನೋ, ನಿನ್ ಫೋನ್ ಬಿಲ್ ಜಾಸ್ತಿ ಬರ್ತಾ ಇದೆ, ಆಮೇಲೆ ಪರೀಕ್ಷೆಲಿ ಬರೀ ಜೀರೋ ಬರುತ್ತಷ್ಟೇನೆ. ಸುಮ್ನೆ ಹೋಗೋಣ. ಶಾಲಿನಿ ಬಂದ್ಲೆ? ಇನ್ಮೇಲಾದ್ರೂ ಮೊಬೈಲ್ ಯೂಸ್ ಮಾಡೋದ್ನ ಸ್ವಲ್ಪ ಕಮ್ಮಿ ಮಾಡು. ಸರಿ ಅಣ್ಣ. ಏನಾಯ್ತು ಅವನ್ಗೇನು ಹುಚ್ಚಿಡ್ದಿದ್ಯಾ? ಸೂಸೈಡ್ ಮಾಡ್ಕೋತಾನಂತೆ. ಅಬ್ಬಾ, ಪ್ರಾಬ್ಲಮ್ ಬಗೆಹರಿತು. ಹೋಗ್ ನೋಡ್ಕೊಂಬರೋಣ. ಬೇಡ ಬೇಡ, ನೋಡೋದಕ್ಕೆಲ್ಲ ಹೋಗ್ಬೇಡ. ಈ ದೇವಿಗನ್ ಒಂಚೂರು ಧೈರ್ಯನೇ ಇಲ್ಲ. ಯಾರೇ ಗಿರಿನಗರ ಹೇಳ್ಕೊಳೆ ಹೇಳ್ಕೊಳೆ. ವರುಣ, ನೀನ್ ಫೋನ್ ತಗಿ, ಫೋನ್ ತಗಿ. ಎಲ್ಲಿಗ್ ಬಾ ಅಂತಾನೆ ಕೇಳಿ. ಹೋಗ್ ನೋಡ್ಕೊಂಬರೋಣ. ಹಲೋ, ಶಾಲಿನಿ ಪ್ಲೀಸ್ ಫೋನ್ ಕಟ್ ಮಾಡ್ಬೇಡ. ನಾವಿವತ್ತು ಮೀಟ್ ಮಾಡೋಣ. ರೈಟ್ ರೈಟ್. ನಿನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು, ಅಷ್ಟೇ ಸಾಕು. ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಓಕೆ, ನಾನು ಎಲ್ಲಿ ಬರ್ಬೇಕು? ಆಯ್ ಶಾಲಿನಿ. ಏನಾಯ್ತು? ನನ್ ಜೊತೆ ಫೋನಲ್ಲಿ ಮಾತಾಡಿದ್ದು ನೀವೇ ತಾನೇ? ಹೌದು. ನಾನೊಂದು ವಿಷಯ ಹೇಳಕ್ ಬಂದಿದ್ದೀನಿ. ಏನ್ ಹೇಳು, ನೀನೇನೇ ಹೇಳಿದ್ರು ನಾನು ಕೇಳ್ತೀನಿ. ನನಗೆ ಪ್ರೀತಿ ಮಾಡಕ್ಕೆ SMS ಮಾಡೋಕ್ಕೂ ಕೂಡ ನಂಗೆ ಟೈಮ್ ಇಲ್ಲ. ಆಮೇಲೆ ನೀನ್ ನನ್ನ ಡಿಸ್ಟರ್ಬ್ ಮಾಡಬೇಡ. ಆಮೇಲೆ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಮ್ಮ ಅಣ್ಣನ್ಗೆ ಹೇಳ್ತೀನಿ, ಅವ್ರಿಗೆ ಗೊತ್ತಾದ್ರೆ ನಿಂಗೆ ಹೊಡಿತಾರೆ. ಅದರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಮೊಬೈಲ್ ಕಿತ್ಕೋತಾರೆ ಅಷ್ಟೇ. ಶಾಲಿನಿ ಅವ್ರ ಕ್ಯಾರೆಕ್ಟರ್ ನೋಡಿ ನಾನು ಫ್ಲಾಟ್ ಆದೆ. ಸರಿ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ನೀನಂದ್ರೆ ನನ್ನ ಪ್ರಾಣ, ಅದನ್ನ ಬಿಟ್ಟು ನಾನು ಏನು ಮಾಡಿಲ್ಲ. ಒಂದು ವೇಳೆ ನಿನ್ ಮನಸ್ಸು ಬದಲಾಯಿಸ್ಕೊಂಡ್ರೆ ಫೋನ್ ಮಾಡು. ಓಕೆ. ಅಲ್ಲ, ನಾನು ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಒಂದು ಕಾಫಿ? ಬೇಡ, ನಾನು ಸ್ಕೂಲ್ಗೆ ಹೋಗ್ಬೇಕು. ಓಕೆ, ಐ ಡ್ರಾಪ್ ಯು. ನೋ, ನನ್ನ ಬೈಕಲ್ಲಿ ಬಂದ್ರೆ ಯಾರಾದರೂ ನೋಡ್ತಾರೆ ಪ್ಲೀಸ್. ಯಾರು ಹೇಳಿದ್ರು ನನ್ನ ಬೈಕಲ್ಲಿ ಬಂದೆ ಅಂತ? ನನ್ನ ಹತ್ರ ಕಾರ್ ಇದೆ, ಹಿಂದೆ ಕೂತ್ರೆ ಸಾಕು. ಇದೇ ನಮ್ಮ ಲಾಸ್ಟ್ ಮೀಟ್ ಅಲ್ವಾ? ನಿನ್ಗೆ ಎಂಥ ಪರಿಸ್ಥಿತಿಯಲ್ಲೂ ನಾನು ಪ್ರಾಬ್ಲಮ್ ಕೊಡಲ್ಲ ಪ್ಲೀಸ್. ಓಕೆ, ಆದರೆ ನಾನು ಹಿಂದೆ ಕೂತ್ಕೋತೀನಿ. ಓಕೆ, ಕಮ್ ಆನ್. ಕಮ್. ನೀವ್ ಹೇಳಿದ್ತರಣೆ ಕಾರಲ್ಲಿ ಕಳ್ಸಿದ್ದೀನಿ.
ಎಲ್ರನ್ನು ಹಿಡ್ದಾಕಿ ಸೆಲ್ವಂಗ್ ಒಪ್ಪಿಸ್ಬಿಡಿ. ಆ ಮುಂಬೈ ಹುಡುಗಿ ಮಾತ್ರ ಐ ವಾಂಟ್ ಹರ್ ಹಿಯರ್. ಆಯ್ತು ಬಾಯ್. ಫೋಟೋ ವರ್ಜಿನಿಟಿ ಸರ್ಟಿಫಿಕೇಟ್ ನ ಕಳ್ಸೋದ್ ಮಾತ್ರ ಮರಿಬೇಡ. ಆಯ್ತು ಬಾಯ್. ಹೊರಗಡೆ ನಿಮ್ಮನ್ನು ಕಾಯ್ತಾ ಇದಾರೆ. ಹಲೋ ಹಲೋ, ಲಾಂಗ್ ಟೈಮ್ ನೋ ಸೀ ಹಿಯರ್. ಲಾಂಗ್ ಟೈಮ್. ಡೋಂಟ್ ಗೆಟ್ ಹೈಡನ್. I'm eager to see the girl. Ooh. Okay, baby. How is she? Nice. Thank you, Kaishji. Virginity certificate? Yeah, perfect. ನನ್ ಮೊಮ್ಮಗಳು ಎಲ್ಲಿದ್ದಾಳು ಏನೋ. ಏನೂ ಆಗೋದಿಲ್ಲ, ಅವಳು ಬರ್ತಾಳೆ. ಸಾವಿತ್ರಮ್ಮ, ನೀವು ಧೈರ್ಯವಾಗಿರ್ಬೇಕು, ನಾವೆಲ್ಲ ಇದೀವಲ್ವಾ. ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಮನು ಬಂದ ಅನ್ಸುತ್ತೆ. ನೋಡ್ತೀನಿ. ಏನಾಯ್ತು? ನಾವು ಸ್ಕೂಲಲ್ಲೆಲ್ಲ ಹುಡುಕಿದ್ವಿ. ನಾನು ಬಸ್ ಸ್ಟಾಪ್ಗೆ ಬಿಟ್ಮೇಲೆ ಹೈವೇಲಿ ಇರೋ ರೆಸ್ಟೋರೆಂಟ್ ಅಲ್ಲಿ ವರುಣನ ವ್ಯಕ್ತಿನ ಮೀಟ್ ಮಾಡಕ್ ಹೋಗಿದ್ಲಂತೆ. ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ ಗೆ ತುಂಬಾ ಜನ ಬಂದ್ ಹೋಗ್ತಿರ್ತಾರೆ, ಇವಳನ್ನ ಯಾರು ಗಮನಿಸಿರಲ್ಲ. ಆಗಾಗ ಶಾಲುಗೆ ಫೋನ್ ಬರ್ತಿತ್ತು ಅಂತ ಅವಳ ಫ್ರೆಂಡ್ ದೇವಿನೂ ಹೇಳಿದ್ಲು. ಹಾಗಾದ್ರೆ ಅಂಜಲ್ ಹೇಳಿದ್ ನಿಜಾನೇ, ಅವನಿಗೆ ವಾರ್ನಿಂಗ್ ಕೊಡೋದಕ್ಕೆ ಒಬ್ಳೆ ಹೋಗಿರ್ತಾಳೆ. ಶಾಲಿನಿಗೂ ಅವನಿಗೂ ಪರಿಚಯ ಇಲ್ಲ ಅಂದ್ರೆ ಅವನು ಇವಳ ನಂಬರ್ನ ಹೇಗ್ ತಗೊಂಡ? ಅವಳ ಕ್ಲಾಸ್ಮೇಟ್ ಯಾರೋ ಒಬ್ಬ ಹುಡುಗ ಇವಳ ಹತ್ರ ನಂಬರ್ ಇಸ್ಕೊಂಡು ಅವನು ಕೊಟ್ಟನಂತೆ. ಅವನ ಹೆಸರು ಡಾನಿ. ಹುಲಿ ಬಂದಂಗ ಕಾಣಿಸ್ತಾ ಇದೆ, ಆದ್ರೆ ನೀನು ಬರೀ ಹುಲಿ ಅಲ್ವಲ್ಲ, ಪೊಲೀಸ್ ಹುಲಿ. ಗಾಡಿ ಹತ್ತು. ನಿನ್ನನ್ನು ಮೀಟ್ ಮಾಡಿದ್ದು ಬಹಳ ಖುಷಿ ಆಯ್ತು. ಮಹಾರಾಷ್ಟ್ರ ಪೊಲೀಸು ಪೊಲಿಟಿಕಲ್ ಟೈಕೂನ್ಸ್ ಒತ್ತಡನ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕರ್ನಾಟಕಕ್ಕೆ ಬಂದ್ಬಿಟ್ಟೆ. ಮೇಲ್ ಸಿಗ್ತಾ ಇಲ್ವಾ? ಬಂದಿದೆ. ಅದರಲ್ಲೇನಿದೆ? ಮೇಲ್ ಪ್ರಕಾರ ಒಂದು ವಿಷಯ ಗೊತ್ತಾಗಿದೆ. ಡಿಫೆನ್ಸ್, ಸೆಂಟ್ರಲ್ ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಪ್ರಕಾರ ಒಟ್ಟಾರೆ ಇದೆಲ್ಲ ಸೆಕ್ಸ್ ಮಾಫಿಯಾ ಕೆಲಸ ಅಂತ ಅರ್ಥವಾಯ್ತು. ಮಂಗಳೂರು, ಉಡುಪಿ, ಕುಂದಾಪುರ. ಎಕ್ಸಾಕ್ಟ್ಲಿ. ದ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್, ಆ ಹುಡುಗಿನ ಕರ್ಕೊಂಡೋಗಿರೋ ವಿಧಾನ, ಸ್ಪೆಷಲ್ ಆಗಿ ಬಿಲ್ಡ್ ಮಾಡಿರೋ ಕಂಟೈನರ್ಸ್. ಆ ವಿಷಯ ನನಗೆ ಮುಂಬೈಯಲ್ಲಿ ಇದ್ದಾಗಲೇ ಗೊತ್ತಾಯ್ತು. ಎನಿಥಿಂಗ್ ಎಲ್ಸ್? ಈ ಕಡೆ ಚೆಕ್ ಪೋಸ್ಟ್ ಅಲ್ಲಿ ಅಷ್ಟೇನ್ ಬಂದೋಬಸ್ತ್ ಇಲ್ಲ, ಈ ಚೆಕ್ ಪೋಸ್ಟ್ ಅಲ್ಲಿ ಹೋಗೋಕ್ ಸಾಧ್ಯನೇ ಇಲ್ಲ. ರಾಮನಗರ ರೂಟ್ ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗೋಕ್ ಅವಕಾಶ ಇದೆ. ಆ ದಾರಿಲಿ ಹೋಗುವಾಗ ಚಾತನಪಟ್ಟಿ ಅನ್ನೋ ಒಂದು ಗ್ರಾಮ ಇದೆ, ಅಲ್ಲೊಂದು ಕಾಲಭೈರವ ಅಂತ ಕ್ಷೇತ್ರ ಇದೆ. ಹೆಣ್ಮಕ್ಕಳನ್ನ ದೇವದಾಸಿ ಮಾಡಿ ವೇಷ್ಯವಾಟಿಕೆ ನಡೆಯುವಂತ ಸಂಪ್ರದಾಯ ಇರೋ ಒಂದು ದೊಡ್ಡ ಸ್ಥಳ ಅದು. ಅದ್ರ ಹಿಂದೆ ಕೆಲವು ಗ್ರೂಪ್ಗಳು ಕೆಲಸ ಮಾಡ್ತಾ ಇದೀವಿ ಅನ್ನೋ ರಿಪೋರ್ಟ್ಸ್. ಎಕ್ಸ್ಪೋರ್ಟಿಂಗ್ ರಿಲಿಜಿಯಸ್ ಸೆಂಟಿಮೆಂಟ್ಸ್, ಅದರಲ್ಲೇನು ಸಂಶಯ ಇದೆ? ಓಕೆ, ಥ್ಯಾಂಕ್ ಯು, ನಾನು ಹೊರಡ್ತೀನಿ. ಫೋನ್ ಮಾಡು, ಆಮೇಲೆ ಲಾ ಅಂಡ್ ಆರ್ಡರ್ ಐಜಿನ ಕಾಂಟ್ಯಾಕ್ಟ್ ಮಾಡು. ಓಕೆ, ಪ್ರೋಟೋಕಾಲ್. ಹಾಗೇನಿಲ್ಲಯ್ಯ, ಜಸ್ಟ್ ಮೀಟ್ ಹಿಮ್. ಓಕೆ, ಥ್ಯಾಂಕ್ ಯು. ಹೇಳಪ್ಪ, ಯಾರಿಗೆ ನೀನು ಆ ನಂಬರ್ನ ಕೊಟ್ಟೆ? ಕ್ರಿಶ್ಚಿಯಣ್ಣನಿಗೆ, ಕ್ರಿಸ್ಟಫರ್. ನಿನಗೇನ್ ಲಾಭ? ಕೆಲವೊಂದ್ಸಲ 500, ಕೆಲವೊಂದ್ಸಲ 1,000. ನೀನ್ ಹೇಳಿದ ಕ್ರಿಸ್ಟಿ ಈಗ ಎಲ್ಲಿರ್ತಾನೆ? ನನಗ್ ಗೊತ್ತಿಲ್ಲ ಸರ್.
ನನಗೆ ಗೊತ್ತಿಲ್ಲ ಅಮ್ಮ. ಇರಮ್ಮ, ನೀವು ಅವನ್ನ ಇಲ್ಲಿ ಹೊಡೆಯೋ ಹಾಗಿಲ್ಲ, ಇದು ಪೊಲೀಸ್ ಸ್ಟೇಷನ್. ದೇವರ ಮೇಲೆ ಆಣೆ ಮಾಡಿ ಹೇಳ್ತೀವಿ ಸರ್, ನಮ್ಗೆ ಏನು ಗೊತ್ತಿಲ್ಲ. ತಿಳ್ಕೋಬೇಕು, ಬೆಳಿಗ್ಗೆನೆ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸಿ ದುಡ್ಡಿಗೋಸ್ಕರ ದುಡಿಯುವಂತ ಪ್ರತಿಯೊಬ್ಬ ತಂದೆ ತಾಯಿನೂ ತಿಳ್ಕೋಬೇಕಾಗಿರೋದೆ. ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ಇಲ್ಲ ಅಂದ್ರೆ ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಬಂದು ಕೈ ಕಟ್ಕೊಂಡು ನಿಲ್ಲೋ ಹಾಗೆ ಆಗ್ತಿರ್ಲಿಲ್ಲ. ಈಗ ಹೇಳಪ್ಪ, ಅವನು ಎಲ್ಲಿರ್ತಾನೆ? ಕ್ರಿಶ್ಚಿಯಣ್ಣ, ನಂಬರ್ ಮಾತ್ರನೇ ಇದೆ. ನಂಬರ್ ಕೊಟ್ಟಾಗ ದುಡ್ಡು ಅಕೌಂಟಿಗೆ ಬರುತ್ತೆ. ಅವನ್ ಯಾವತ್ತೂ ನೋಡಿಲ್ಲ. ಸರಿ, ಅವನಿಗೆ ಫೋನ್ ಮಾಡು. ನೋಡಿದ್ರ ನಿಮ್ಮ ಮಗನ ಫೋನ್ನ? 25,000-30,000 ಕಾಸ್ಟ್ಲಿ ಫೋನ್ ಅವನ ಕೈಲಿರ್ಬೇಕಾದ್ರೆ ಯಾವತ್ತಾದ್ರೂ ಒಂದಿನ ಅವನ ಕೇಳಬೇಕಾಗಿತ್ತು ಅಷ್ಟು ದುಡ್ಡು ಇಲ್ಲಿತ್ತು ಅಂತ. ಫೋನ್ ಹೋಗ್ತಾ ಇಲ್ಲ ಸರ್. ಸರಿ, ಆ ನಂಬರ್ ಹೇಳು. 9961100221. ಮುಂಬೈಯಿಂದ ಬೆಂಗಳೂರಿಗೆ ಹುಡುಗಿರ್ನ ಸರಬರಾಜ್ ಮಾಡ್ತಾರಂತೆ. Who told this rubbish? Truth is training the affection. ನಂಬಿಕೆ ಇರಬೇಕು ಸರ್. ಡೆಲ್ಲಿ ಮುಂಬೈ ಕಾಶ್ಮೀರದಲ್ಲಿ ಉಗ್ರವಾದ ವಿಜೃಂಭಣೆ ಮಾಡ್ತಾ ಇದ್ದಾಗ ಅಲ್ಲಿರೋ ಸರ್ಕಾರ ತುಂಬಾ ಜನ ಪೊಲೀಸರನ್ನ ನೇಮಕ ಮಾಡ್ತು. ಅಲ್ಲಿ ಅವ್ರು ಮಾಡೋ ಕೆಲಸಗಳಿಗೆ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕೆ ತೀವ್ರವಾದಿಗಳು, ಸ್ಮಗ್ಲರ್ಸ್ ಹಾಗೆ ಸೆಕ್ಸ್ ಮಾಫಿಯಾದವರೆಲ್ಲ ಸೇರಿ ಇಲ್ಲಿ ಇಲ್ಲಿ ಈ ಜಾಗಕ್ಕೆ ಬದಲಾಯಿಸಿಕೊಂಡಿದ್ದಾರೆ. ಪತ್ರಿಕೆಯಲ್ಲಿ, ವಾರ್ತೆಯಲ್ಲಿ, ನ್ಯೂಸ್ ಅಲ್ಲೆಲ್ಲ ಹೇಳ್ಬಿಟ್ರೆ ಆಗೋಗ್ಲಿಲ್ಲ. ದೇರ್ ಇಸ್ ನೋ ಸಾಲಿಡ್ ಪ್ರೂಫ್. ಐ ಆಮ್ ಸಾರಿ ಸರ್. ನ್ಯಾಷನಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ವಿಷಯ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಗೊತ್ತಿರೋ ವಿಷಯ. ಏನಂದ್ರೆ ಲಂಚ್ಗೆ ಮಟನ್ ಚಿಕನ್? ಮಟನ್ ಬೇಡ, ಚಿಕನ್ ಬೇಡ, ಏನೋ ಒಂದು ಮಾಡು. ಏನ್ ಹೇಳ್ತಿದ್ರೆ ಸರ್? ನಿಮ್ ಮುಂದೆ ಇರೋ ಕಂಪ್ಯೂಟರ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಪ್ರತಿ ವರ್ಷ ಕರ್ನಾಟಕದಲ್ಲಿ 6,000 ಹುಡುಗಿಯರು ಮಿಸ್ ಆಗ್ತಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಲಾರ್ಜ್ ಆಗ್ತಾ ಇದೆ. ಇನ್ನಾದ್ರೂ ನಾವು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳದೆ ಹೋದ್ರೆ ಹೆಣ್ಮಕ್ಳು ನಮ್ಮನ್ನ ಕ್ಷಮಿಸೋದಿಲ್ಲ ಸರ್. ಹಲೋ ಸರ್, ಮಾರ್ಕೆಟ್ ಹೋಗೋದಕ್ಕೆ 40 ಜನ ಕಳಿಸಿ ಅಂತ ಹೇಳಿದ್ದೆ. ಈಗಲೇ ಕಳ್ಸಿಕೊಡ್ತೀವಿ ಸರ್. ಆದಷ್ಟು ಬೇಗ ಕಳ್ಸಪ್ಪ. ಸರಿ ಸರ್. ಏನ್ ಹೇಳ್ತಿದ್ರಿ? ನಾನೇನು ಹೇಳಿಲ್ಲ. ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾನ್ ನನ್ನ ಕೆಲ್ಸ ನೋಡ್ಕೊತೀನಿ. ನೀನು ನನ್ನ ಸಹವಾಸಕ್ಕೆ ಬರಬಾರ್ದು. ಹಲೋ, ಆಫೀಸರ್ ನೋಡ್ದ? ಬುದ್ಧಿ ಇಲ್ದಿರೋ ಎಮ್ಮೆ. ಅವನಿಗೆ ಯಾರು IPS ಕೆಲಸ ಕೊಟ್ಟಿದ್ದು? ಏನ್ ಹೇಳ್ದ? ಅವನಿಗೆ ತಿಂಡಿ ತಿನ್ನೋದು ಸಿನಿಮಾ ನೋಡಿದ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೋ. ನೀನ್ ಹೇಳ್ದೆ ಅಂತ ಅವನು ಮೀಟ್ ಮಾಡಕ್ ಬಂದ. ನನ್ ಕೈಯಲ್ಲಿ ಆಗೋದಿಲ್ಲ ಅಂತಲ್ಲ, ನನ್ ಕೇಸ್ನ ನಾನೇ ಡೀಲ್ ಮಾಡ್ಕೋತೀನಿ. ಇಲ್ಲೋಡು, ನಿಮ್ IG ಅನ್ಕೊಂಡಿರೋ ಹಾಗೆ ಸುಮ್ನೆ ಹಾಗೆ ನಿಲ್ಸಿ ನೋಡ್ಕೊಂಡು ಸುಮ್ನೆ ಇರೋಂತ ಟೈಪ್ ಅಂತೂ ಅಲ್ವೇ ಅಲ್ಲ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಮಾಡಿ. 10 ಬುಲೆಟ್ ನನಗ್ ಬಿದ್ರು, ನನಗೆ 1 ಬುಲೆಟ್ ಸಾಕು. ಅದೇ ಕಣ ಮ್ಯಾಡಿ ಸ್ಟೈಲ್. ದಟ್ಸ್ ವೈ ಐ ಆಮ್ ನೋನ್ ಆಸ್ ಮ್ಯಾಡ್ ಮ್ಯಾಡಿ. ಸ್ವಲ್ಪ ಕಡಿಮೆ ಮಾಡಯ್ಯ. ಇಂಥ ಆಫೀಸರ್ ಇಂದನೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಎನಿವೆ, ಐ ಆಮ್ ಸಾರಿ. ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನನಗೆ ಹೇಳು. ಮಾರ್ನಿಂಗ್ ವೆರಿಫಿಕೇಶನ್ ಅಲ್ಲಿ ಒಂದು ವಿಷಯ ಅರ್ಥ ಆಯ್ತು. ಕಾಕಿನಾಡ ಬೀಚ್ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ 13 ವರ್ಷದ ಹುಡುಗಿ ಮಿಸ್ ಆಗಿದೆ ಅಂತ ಮೆಸೇಜ್. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮುಂಬೈ ಪೊಲೀಸ್ಗೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಕಾಕಿನಾಡ ಬೀಚ್ ಪೊಲೀಸ್ ಸ್ಟೇಷನ್ SI ಬಾಲಚಂದ್ರಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಅವನಿಂದ ಕ್ಲೂ ಏನಾದರೂ ಸಿಗಬಹುದು. ದೇಶದಲ್ಲಿ ಫೈನಾನ್ಷಿಯಲ್ ಚೆನ್ನಾಗಿ ದುಡ್ಡಿನ ಬೆಲೆ ಏರಿದ ಮೇಲೆ ಡಾಲರ್ ಗಂತೂ ಬೆಲೆ ಇಲ್ದಂಗ ಆಯ್ತು. ಇಂಡಿಯನ್ ಕರೆನ್ಸಿ ಇದೆಯಾ? ಇಂಡಿಯನ್ ಕರೆನ್ಸಿ ಪಾಕಿಸ್ತಾನ ಇಂದ ಬರೋ ಅಂತ ಕಳ್ಳ ನೋಟ್ ಬೇಡ, ನಂಗೆ ಒರಿಜಿನಲ್ ನೋಟೇ ಬೇಕು. ಏ ಅಣ್ಣ, ನಿನ್ ತಂಗಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಣ್ಣ, ಫೋನ್ ನಂಬರ್ ಮಾತ್ರ ಸಿಕ್ಕಿದೆ. ಅದೇ ಕ್ರಿಶ್ಚಿಯನ್ ಅನ್ನೋ ಹೆಸರಿನ ಹುಡುಗ ನಿಮಗೆ ಗೊತ್ತಾ? ಈ ಹೆಸರು ಫಾರಿನ್ ಅವ್ರ ಹೆಸರು ತರ ಇದೆಯಲ್ಲ. ತಮಾಷೆ ಸಾಕು, ಆ ಹೆಸರಿನವ್ರು ಯಾರಾದ್ರೂ ಗೊತ್ತಾ? ಆ ಹೆಸರಲ್ಲಿ ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ಯಾರು ಅಂತ ಕಂಡುಹಿಡಿಯೋದು? ಹಾಗಲ್ಲ ಅಣ್ಣ, ಅವ್ನ ನಂಬರ್ ಮಾತ್ರ ಇದೆ. ಹೇಳು. 9961100221. ಈ ನಂಬರ್ ಅವಂದೇ, ಅವ್ನ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಮುಟ್ಟಾಳ, ಫೋನೇ ಹೋಗ್ತಾ ಇಲ್ಲ. ಯಾರವನು? ಅವತ್ತು ಬೀಚಲ್ಲಿ ನಿಮ್ಗೆ ಹೊಡೆದ್ರಲ್ಲ ಆ ಗ್ಯಾಂಗ್ನವ್ರೆ. ಅವನೀಗ ಎಲ್ಲಿರ್ತಾನೆ? ಲೈಟ್ ಹೌಸ್ ಹತ್ರ ಇರ್ಬೋದೇನ? ಹೇಯ್ ಹೇಯ್
ನೀನ್ ಸುಮ್ನಿರು, ಇವನ್ ವಿಷಯ ನಾನು ನೋಡ್ಕೋತೀನಿ. ಆ ಹುಡುಗಿ ಅಲ್ಲೋ, ಯಾವ್ದಾದ್ರು ನಂಬರ್ ಸಿಕ್ಕಿದ್ರೆ ನಮ್ಮವ್ರು ಕೊಡ್ತೀನಿ, ನಂಗೇನು ಗೊತ್ತಿಲ್ಲ. ನಿಜವಾಗ್ಲೂ ನಂಗೇನೇನು ಗೊತ್ತಿಲ್ಲ. ನೀನ್ ನಂಬರ್ ಯಾರು ಕೊಟ್ಟ ಅದನ್ನ ಹೇಳು, ಹೇಳೋ. ಸಾತಾನ್ ಸನ್ನಿಗೆ. ಸಾತಾನ್ ಸನ್ನಿ? ಶಾಲಿನಿ ನನಗ್ ಪರಿಚಯ ಇರೋ ಒಳ್ಳೆ ಮನೆತನದ ಹುಡುಗಿ. ಅವರಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು, ಈಗ ತೀರೋಗಿದ್ದಾರೆ. ಆಮೇಲೆ ಈಗ ನಮಗಿರೋ ಡೌಟ್ ಎಲ್ಲ ಸಾತಾನ್ ಸನ್ನಿ ಒಬ್ಬ ಕ್ರಿಮಿನಲ್ ಮೇಲ್ ಮಾತ್ರ. ಓಕೆ. ಅವನ್ ನಮಗಿನ್ನೂ ಸಿಕ್ಕಿಲ್ಲ. ಹೋದ್ವಾರ ಅಷ್ಟೇ ಜೈಲಿಂದ ರಿಲೀಸ್ ಆಗಿದ್ದಾನೆ. ಯಾವ ಒಫೆನ್ಸ್? ಕಿಡ್ನಾಪಿಂಗ್, ರೇಪ್ಸ್, ಮರ್ಡರ್ಸ್. ಸಾಯಿಸ್ಬೇಕು. ಜಸ್ಟ್ ಶೂಟ್ ಹಿಮ್. ರಾಜಕೀಯದ ಸಪೋರ್ಟ್ ಆಗ್ಲಿ, ಕಾನೂನಿನ ಸಪೋರ್ಟ್ ಆಗ್ಲಿ, ಅವ್ರಿಗೆ ಯಾವುದೇ ರೀತಿ ಏನು ಸಿಗದೆ ಇರೋ ರೀತಿ ಮಾಡಬೇಕು. ಸಾತಾನ್ ಸನ್ನಿ ಎಲ್ಲಿರ್ತಾನ? ಅವನು ಕಾಟನ್ ಹಿಲ್ ಕಾಲೋನಿ, ಅದೇ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್. ಆದ್ರೆ ಅವನ್ನ ಹಿಡಿಯೋದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ. ಈಸಿ ಅಲ್ಲ ಅಂತೀಯಾ? ಸರಿ, ಈಸಿಯಾಗಿ ಇಟ್ಕೊಳ್ಳೋಣ. ಇಲ್ಲಿ ಸನ್ನಿ ಮನೆಯಲ್ಲಿ. ಯಾವ ಸನ್ನಿ? ಸಾತಾನ್ ಸನ್ನಿ ಅಂತ ಅವ್ರ ಹೆಸರು. ನೀವ್ಯಾರು? ನಾನು ಒಂದು ಫ್ರೆಂಡ್. ಆ ಮನೆ ಪಕ್ಕದಲ್ಲೇ ಹೋಗಿ. ಓ, ಆ ಹಸಿರು ಬಿಲ್ಡಿಂಗ್. ಅಣ್ಣ, ಹೊಸದಾಗಿ ಯಾರೋ ಏರಿಯಾಗ ಬಂದವನೆ, ಗಡ್ಡ ಬಿಟ್ಕೊಂಡವನೆ. ಸರಿ ಬಿಡು, ನಾನು ನೋಡ್ಕೊಂತೀನಿ. ಸನ್ನಿ ಮನೆಯಲ್ಲಿ ಅಲ್ಲೋಡಿ. ಅದೇ ನಿನ್ ಕೇಳ್ಕೊಂಡು ಯಾರೋ ತಿರುಗಾಡ್ತಿದ್ದಾನೆ. ಯಾರು? ಹುಷಾರಣ, ನಾನು ನೋಡ್ಕೊಂತೀನಿ ಬಿಡು. ಹ್ಮ್. ಯಾರೋ ನೀನು? ನನ್ನ ಹೆಸರು ಜಾನ್. ಏನ್ ಬೇಕು? ನನಗೆ ನೀವೊಂದು ಸಹಾಯ ಮಾಡಬೇಕು. ಏನ್ ಸಹಾಯ? ನೀವು ನನ್ನ ಜೊತೆ ಬರಬೇಕು. ಮನ ಬಾಪುಟ. ಪ್ಲೀಸ್ ಪ್ಲೀಸ್ ಕಮ್ ವಿತ್ ಮೀ, ಕಮ್ ವಿತ್ ಮೀ. ಹೇ, ನೋ. ಬಾಲಚಂದ್ರ, ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ ಆದ್ರೆ? ಏನ್ ಪ್ರಾಬ್ಲಮ್ ಇರಲ್ಲ. ಓಕೆ, ನಾನು ಫೋನ್ ಮಾಡ್ತೀನಿ. ಕಿಡ್ನಾಪ್ಗಳು ಮಾಡೋದು, ರೇಪ್ಗಳು ಮಾಡೋದು, ಮರ್ಡರ್ ಮಾಡೋದು, ಹೇಳೋ ಈ ಹುಡುಗಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳೋ. ನನಗೆ ಗೊತ್ತಿಲ್ಲ. ಎಸ್, ಹೇಳಲ್ವಾ? ಹಾಗಾದ್ರೆ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಹಾಗಾದ್ರೆ ಸಾತಾನ್ ಸನ್ನಿಗೆ ಏನು ಗೊತ್ತಿಲ್ಲ ಅಂತ ಹಾಗಾಯ್ತು. ಇಲ್ಲ ಬೇಡ ಸರ್, ಬೇಡ ಸರ್, ಬೇಡ ಸರ್. ಈ ಹುಡುಗಿ ಯಾರು ಗೊತ್ತಿಲ್ವಾ?
ಗೊತ್ತಿಲ್ಲ, ಈ ಹುಡುಗಿ ಯಾರು ಅಂತ ನನಗ್ ಗೊತ್ತಿಲ್ಲ. ಅದ್ ಏನ್ ನಡೀತು ಅಂತ ಹೇಳ್ತೀನಿ ಸರ್, ಪ್ಲೀಸ್ ಸರ್, ನಾನು ಏನು ಮಾಡ್ಬೇಡಿ. ಸನ್ನಿ, ನೀವೇ ದುಬೈ ಕಳ್ಸೋದಿಕ್ಕೋಸ್ಕರ ನರ್ಸಿಂಗ್ ಮಾಡ್ತಿರೋ ಹುಡುಗಿರ್ನೆಲ್ಲ ಕರ್ಸ್ಕೊಂಡ್ವಿ. ರೈಲ್ವೆ ಸ್ಟೇಷನ್ ಇಂದ ನಾನೇ ಹೋಗಿ ಪಿಕಪ್ ಮಾಡ್ಕೊಂಡ್ ಬಂದೆ. ಸನ್ನಿ, ನೀವೇನಾ? ಪಕ್ಕದಲ್ಲೇ ಟ್ರಾವೆಲ್ಸ್ ಆಫೀಸ್ ಇದೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ ವರುಣ್ ಎಲ್ಲಿ? ಆಫೀಸ್ ಅಲ್ಲಿ ಇದ್ದಾನೆ. ಎಲ್ಲಿಗೆ ಹೋಗ್ತಿದ್ದೀರಾ? ಆಫೀಸ್ ಅಲ್ಲಿ ಸ್ವಲ್ಪ ರಿಪೇರಿ ವರ್ಕ್ ನಡೀತಾ ಇದೆ, ಅದಕ್ಕೆ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗ್ತಾ ಇರೋದು ಯಾಕೆ? ನೀವು ಸ್ಟೇ ಆಗ್ಬೇಕಾಗಿರೋದು ಅಲ್ಲೇನೆ. ಅಲ್ಲಿ ಯಾಕೆ ಸ್ಟೇ ಮಾಡ್ಬೇಕು? ಇವತ್ ರಾತ್ರಿನೇ ದುಬೈ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಎಲ್ಲಿಗೆ ಹೋದ್ಮೇಲೆ? ಮೊದಲು ಕಾರ್ ನಿಲ್ಸು. ಆಮೇಲೇನಾಯ್ತು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಆಮೇಲೆ ಹುಡುಗಿರ್ನ ಅವ್ರು ಕರ್ಕೊಂಡು ಹೋದ್ರು ಸರ್. ಅವರಲ್ಲಿ ಯಾರು? ಸುರಾಬು ಅನುಪು ಸರ್. ಅವರಲ್ಲಿರ್ತಾರ? ದೇವ್ರಾಣೆ ನನಗ್ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಚಿಕ್ಕ ಚಿಕ್ಕ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡಿ ವಿದೇಶದಲ್ಲಿರೋ ದೊಡ್ಡ ದೊಡ್ಡ ಶೇಖ್ಗಳಿಗೆ ಕಳಿಸ್ಕೊಡ್ತಾರೆ ಸರ್. ಈ ಹುಡುಗಿ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನನಗೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ಗೆ ಸರ್, ಅಲ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ ಸರ್. ಇವತ್ತು ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್, ಪ್ಲೀಸ್ ಸರ್. ಬಿಡ್ತೀನೋ? ಬಿಡ್ತೀನಿ. ಬಿಡ್ತೀನೋ ಸನ್ನಿ? ಐ ಆಮ್ ಗೋಯಿಂಗ್ ಟು ಮೇಕ್ ಯು ಫ್ರೀ. ಮ್ಯಾಡಿ, ವಾಟ್ ದ ಹೆಲ್? ಬೆರಳನ್ನು ಕಟ್ ಮಾಡಿ ತಲೆನ ಕೆಳಗೆ ಮಾಡಿ ನೇತ್ ಹಾಕಿದೀಯಾ? ಮೇಡಿ, ಆರ್ ಯು ರಿಯಲ್ ಮ್ಯಾಡ್? ಇದು ಮುಂಬೈ ಅಲ್ಲ ಕರ್ನಾಟಕ. ಇವನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಕೋರ್ಟ್ ಹೇಳಿದ್ರೇನೆ ಇವನಿಗೆ ಶಿಕ್ಷೆ ಕೊಡೋಕಾಗೋದು. ನಾವ್ ಯು ಪ್ಲೀಸ್ ಸ್ಟಾಪ್ ಇಟ್. ಎಲ್ಲ ಕಡೆ ಒಂದೇ ನಿಯಮ ತಾನೆ? ಮ್ಯಾಡಿ, ಇದು ನನ್ನ ಏರಿಯಾ, ಪ್ಲೀಸ್ ಸ್ಟಾಪ್ ಇಟ್. ಸರ್, ಈ ತರ ತಪ್ಪು ಮತ್ತೆ ಮಾಡಲ್ಲ ಸರ್. ಇನ್ಮೇಲೆ ಮಾಡಲ್ವಾ? ಪ್ಲೀಸ್ ಸರ್, ಪ್ಲೀಸ್ ಸರ್, ಲೀವ್ ಮೀ ಸರ್. ನನ್ನ ಬಿಟ್ಟು ಮಾಡಲ್ಲ ತಾನೆ? ಐ ನೋ ದಟ್ ಯು ವಿಲ್ ನಾಟ್. ಯು ವಿಲ್ ನಾಟ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಮ್ಯಾಡಿ, ಪ್ಲೀಸ್ ಸರ್. ಏನ್ ಮಾಡ್ತೀರಾ? ಪ್ಲೀಸ್ ನನ್ ಬಿಟ್ಬಿಡಿ ಸರ್. ನನ್ಗೇನು ಗೊತ್ತಿಲ್ಲ ಸರ್, ಪ್ಲೀಸ್ ಸರ್. ಮ್ಯಾಡಿ, ನಾನೇನು ತಪ್ಪು ಮಾಡಲ್ಲ, ಬಿಟ್ಬಿಡಿ ಸರ್. ಇದಕ್ಕೆ ನಾನು ಒಪ್ಪಲ್ಲ. ಮ್ಯಾಡಿ, ಮಿಸ್ ಆಗಿರೋ ಒಂದು ಮಗುಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದೀಯ ನೀನು? ನನ್ನ ಬಿಟ್ಬಿಡಿ ಸರ್. ಕಾಣೆ ಆಗಿರೋದು ಬೇರೆ ಯಾರು ಅಲ್ಲ ಕಣೋ, ನನ್ನ ಮಗಳು. ವಾಟ್? ಶಿ ಇಸ್ ಮೈ ಡಾಟರ್. Where are you? Sir, I call you later, sir. No. You talk to your wife.
ಆರತಿ ಮ್ಯಾಡಿ ಆನ್ಲೈನ್. ಮಾಧವ ಆರತಿ ನಮ್ಮ ಮಗಳು. ಯು ರಿಲ್ಯಾಕ್ಸ್ ಟ್ರಸ್ಟ್ ಮೀ ನಮ್ಮ ಮಗಳು ಜೊತೆಲೇ ಬರ್ತೀನಿ. ನನ್ನ ಮೇಲಿನ ಕೋಪ ಹೋಗ್ಲಿಲ್ವಾ? ಕಮ್ ಆನ್ ಯಾರ್ ಆರತಿ. ಮಾಧವ ಆರ್ ಯು ಸ್ಟಿಲ್ ಆಂಗ್ರಿ ವಿತ್ ಮೀ? ಯು ರಿಲ್ಯಾಕ್ಸ್ ಐಲ್ ಕಾಲ್ ಯು ಲೇಟರ್ ಐಲ್ ಕಾಲ್ ಯು ಬ್ಯಾಕ್ ಓಕೆ ರಿಲ್ಯಾಕ್ಸ್. ಈಗ ತಾನೆ ಮಾತಾಡಲ್ಲೋ ಛೇ, ಆ ಫ್ಲೈಟ್ ಟೇಕ್ ಆಫ್ ಆಗೋ ಸಮಯ ಕಾಣೋ ಇದು. ಏನಂದೆ? ಅಯ್ಯೋ, ಯಾವುದೋ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಿರೋ ಸೌಂಡ್ ಬಂತು ಕಣೋ. ಅಂದ್ರೆ ಆ ಜಾಗದ ಹತ್ರ ಏರ್ಪೋರ್ಟ್ ಇರಬೇಕು. ಕರೆಕ್ಟೇನೋ ಹೇಳೋ. ಇಲ್ಲ ಕಣೋ, ಒಂದು ಟ್ರೈನ್ ಸೌಂಡ್ ಕೂಡ ಕೇಳಿಸ್ತು. ನೀನು ಇನ್ನೊಂದ್ಸತಿ ಕರೆಕ್ಟ್ ಆಗಿ ಯೋಚನೆ ಮಾಡು. ನಮ್ಮೂರಲ್ಲಿ ಇದೆರಡು ಇರೋ ಸ್ಥಳ ಯಾವುದು? ಹೇ, ಗೊತ್ತಾಯ್ತು, ಬಾ. ಆ ಮುಚ್ಚೋಗಿರೋ ಬಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನಯ್ಯ ಇದು? ನಿನ್ ಟ್ರ್ಯಾಕಿಂಗು ಹ್ಯಾಕಿಂಗು ಇಸ್ ಗೋಯಿಂಗ್ ಅನ್ ಸರ್. ಏನಂದ್ರೆ ಅರ್ಥ ಆಗ್ಲಿಲ್ಲ. ಒಂದೆರಡು ಟ್ರ್ಯಾಕ್ ಮಾಡಿದ್ವಿ, ಆ ಕೆಪಿ ಮರ್ಡರ್ ಕೇಸು ಸರ್. ಕೆಪಿ ಕೇಸ್ ಬಗ್ಗೆ ಅಲ್ಲ, ನಾನು ಕೇಳ್ತಿರೋದು ಮಿಸ್ಸಿಂಗ್ ಗರ್ಲ್ಸ್ ಕೇಸ್ ಬಗ್ಗೆ. ಅಮಾಯಕ ಮಕ್ಕಳುಗಳ ಬಗ್ಗೆ, ಸತ್ತೋಗಿರೋರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅವ್ರ ಬಗ್ಗೆ ಆಲೋಚನೆ ಮಾಡು ಸರ್. ಅದು ಮಾತಾಡಿ ಸಾಕು. ಒನ್ ಅವರ್ ಅಲ್ಲಿ ಆ ನಂಬರ್ ನ ಟ್ರ್ಯಾಕ್ ಮಾಡಿರ್ಬೇಕು ನೀವು. ಮುಂಬೈ ಡಿಸಿಪಿ ಮಹಾದೇವ್ಗೆ ಎಲ್ಲಾ ವಿಷಯನು ತಿಳಿಸ್ಬೇಕು ನಾನು. ನಿಮಗೆ ಟೈಮ್ ಇಲ್ಲ, ಟ್ರ್ಯಾಕ್ ಮಾಡಿ ಕೊಟ್ಟಿರ್ಬೇಕು ನೀವು. ಇಟ್ಸ್ ನಾಟ್ ಎ ರಿಕ್ವೆಸ್ಟ್, ಇಟ್ಸ್ ಮೈ ಆರ್ಡರ್. ಎಸ್ ಸರ್. ಫೋನ್ ಕೂಡ ಇದೆ, ಲೇ ಸಿಮ್ ಕೂಡ ಇದೆ. ಹೇ, ಈ ಸಿಮ್ ನ ನಿನ್ ಮೊಬೈಲ್ಗೆ ಹಾಕಿ ನೋಡು. ಹ್ಞೂ, ಬೇಗ ಸರಿ ಕಣ. ಬೇಗ. ಏ, ಯಾವ್ದೋ ಕಾರ್ ಬಂತು. ಬಾ ಬಾ ಬೇಗ ಬೇಗ. ಒಳಗೆ ಯಾರು ಇರೋ ತರ ಕಾಣ್ತಿಲ್ಲ.
ಸೈಬರ್ ಸೆಲ್ ಪ್ರಕಾರ ಬಿ ಎಸ್ ಎನ್ ಎಲ್ ಆಫೀಸ್ ಬರೋದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ. ಒಂದ್ ಗಂಟೆ ಹಿಂದೆ ಮೊಬೈಲ್ಗೆ ಸಿಗ್ನಲ್ ಬಂದಿದೆ ಅಂತ ಅಲ್ಲಿಂದ ರಿಪೋರ್ಟ್ ಬಂದಿದ್ದ. ಅವ್ರು ಇಲ್ಲೇ ಇದ್ದಾರೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದ್ದ. ನೀನಿಲ್ಲೇ ಬಿ ಕೇರ್ಫುಲ್. ಶಾಲಿನಿ ಅಣ್ಣಂದ್ರು ಟ್ಯಾಂಕರ್ ಲಾರಿಗಳಲ್ಲಿ ಊರೂರ್ನ ಸುತ್ತಿದ್ದಾರೆ. ಆಂಧ್ರ, ತೆಲಂಗಾಣ, ತಮಿಳ್ನಾಡು ಮೂಲ ಮೂಲೇನು ಇವರಿಗೆ ಚಿರಪರಿಚಿತ ಇದೆ. ಇವ್ರು ನಿಮ್ ಜೊತೆ ಇದ್ರೆ ನಿಮ್ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ನೋಡು, ಮನು ಅವ್ರ ತಾಯಿ ಒಂಟಿಯಾಗಿದ್ದಾರೆ, ನೀನ್ ನನ್ ಜೊತೆ ಬಾ. ಸರಿ, ಬರ್ತೀನಿ. ಜಲ್ದಿ ಆವೋ, ಜಲ್ದಿ ಆವೋ, ಪೀಚೆ ಪೀಚೆ. ಕಲಿಗಾಲ, ನಾನು ಏನು ಅಂತ ಹೇಳಿ. ಬಾಲಚಂದ್ರ ಅವರು ಈ ಕೇಸ್ನ ಸೀರಿಯಸ್ ಆಗಿ ತಗೊಂಡಿದ್ದಾರಂತೆ. ಮುಂಬೈಯಲ್ಲಿ ಕೂಡ ಇದೇ ತರ ಘಟನೆ ಆಗಿದೆಯಂತೆ. ಈ ಕೇಸ್ನ ವಿಚಾರಣೆ ಮಾಡೋದಕ್ಕೆ ಮುಂಬೈಯಿಂದ ಮಾಧವ್ ಅವರು ಬರ್ತಿದ್ದಾರಂತೆ. ಹುಡುಗಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಅವಳಿಗೇನೂ ಆಗಿರೋದಿಲ್ಲ. ಬೇಜಾರಾಗ್ಬೇಡಮ್ಮ, ನಮ್ಮ ಕೈಯಲ್ಲಿ ಏನಿದೆ? ನಿಮ್ಮ ತಾತ ನಿನಗೆ ಎಷ್ಟೊಂದು ಸಲ ಬೈದಿದ್ದೀನಿ, ಬೇಕು ಅಂತ ಬೈದಿಲ್ಲಮ್ಮ. ನನ್ನ ಮೊಮ್ಮಗಳಿಗೇನು ಆಗ್ಬಾರ್ದು ಅಂತ ಆ ರೀತಿ ನಡ್ಕೊಂಡಿದ್ದೀನಿ ಅಷ್ಟೇ, ಎಲ್ಲ ನಿನ್ ಒಳ್ಳೇದಕ್ಕೋಸ್ಕರ ಅಲ್ವಾ? ತಾತ, ಮಕ್ಕಳು ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬೆಲೆ ಬಾಳು ವಸ್ತುಗಳನ್ನ ತೆಗೆದುಕೊಡೋ ನಿಮ್ಮ ತಂದೆ ತಾಯಿಗಳಿರೋವರೆಗೂ ಇಂಥ ನಡಿಬಾರದ ಘಟನೆಗಳು ನಡೀತಾನೆ ಇರ್ತವಮ್ಮ. ಈ ಫೋನಿಂದ ತಾನೇ ಇಂಥ ಘಟನೆಗಳು ನಡೀತಾ ಇರೋದು. ಮಗಳೇ, ಈ ತರ ಫೋನ್ ಇಲ್ಲದೆ ಇರೋ ಕಾಲದಲ್ಲೂ ನಾವಿದ್ವಿ, ಆಗ್ಲೂ ಪ್ರೀತಿನೂ ಇತ್ತು, ಸಂಬಂಧಗಳು ಇದ್ವು. ಈಗಂತೂ ಎಲ್ಲ ದುಡ್ಡೇ ನಮ್ಮ. ನಮ್ಮಂತ ವಯಸ್ಸಾದವರೆಲ್ಲ ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಮನೆಗೆ ಬರೋವರೆಗೂ ಯೋಚನೆ ಮಾಡ್ತಿರ್ತೀವಿ, ಎಲ್ಲ ನಿಮ್ಮ ರಕ್ಷಣೆಗೋಸ್ಕರನೇ. ಮತ್ತೆ ಇದನ್ನ ನಿಮ್ಮಂತವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಮ್ಮಂತವ್ರನ್ನ ಅರ್ಥ ಮಾಡ್ಕೊಳ್ಳದೆ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಸೇರಿಸ್ತೀರಿ. ನನ್ನನ್ನು ಕ್ಷಮಿಸಿ, ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇರು. ಭಗವಂತ ನನ್ನ ಮೊಮ್ಮಗಳನ್ನ ಕಾಪಾಡು. ಅವಳು ಸಂತೋಷಕ್ಕೋಸ್ಕರ ಕೊಟ್ಟೆ, ಆದ್ರೆ ಈ ರೀತಿ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ.
ಇದರಲ್ಲಿ ನಿನ್ ತಪ್ಪೇನು ಇಲ್ಲ ಬಿಡು. ನಂದನ್, ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನದು? ಎರಡು ಮೊಬೈಲ್ ಟ್ರೇಸ್ ಮಾಡಿ ನೋಡಿದಾಗ ಒಂದ್ರಲ್ಲಿ ಸಿಗ್ನಲ್ ಸಿಕ್ಕಿಲ್ಲ. ಆ ಸಿಮ್ ನನಗೆ ಗೋಡೌನಲ್ಲಿ ಸಿಕ್ತು. ಮೇಬಿ ಇನ್ನೊಂದು ಮೊಬೈಲ್ಗೆ ಎಂ ಜಿ ರೋಡ್ ನಲ್ಲಿರೋ 6 ಟವರ್ಗಳಿಂದ ಸಿಗ್ನಲ್ ಹೋಗ್ತಾ ಇರೋದನ್ನ ಕಂಡುಹಿಡಿದ್ವಿ. ದಟ್ ಮೀನ್ಸ್ ಒಂದ್ ವೇಳೆ ಎನ್ ಎಚ್ ರೋಡ್ ಹೋಗಿಲ್ಲ ಅಂದ್ರೆ ಆ ಸುತ್ತಮುತ್ತ ಇರೋ ಯಾವ್ದಾದ್ರು ಚೆಕ್ ಪೋಸ್ಟ್ ಮುಖಾಂತರ ಕರ್ನಾಟಕಕ್ಕೆ ಹೋಗೋದೇ ಅವ್ರ ಪ್ಲಾನ್ ಇರಬಹುದು. ರಾಮನಗರದಿಂದ ಒಂದು 145 ಕಿಲೋಮೀಟರ್ ಇರಬಹುದು. ಅಂದ್ರೆ ಒಂದೆರಡು ಗಂಟೆಯಲ್ಲಿ ತೂತುಕುಡಿಗೆ ಹೋಗಬಹುದು. ತೂತುಕುಡಿನ? ಹೌದು. ತೂತುಕುಡಿಯಿಂದ 230 ಮೈಲಿ ದೂರದಲ್ಲಿ ಇಂಟರ್ನ್ಯಾಷನಲ್ ವಾಟರ್ ಲೈನ್ ಇದೆ. ಹಿಂದೂ ಮಹಾಸಮುದ್ರದ ಮೂಲಕ ಇಂಟರ್ನ್ಯಾಷನಲ್ ಶಿಪ್ ನಲ್ಲಿ ಹೋಗ್ತಾ ಇರಬಹುದು. ಇಂಟರ್ನ್ಯಾಷನಲ್ ಬಾರ್ಡರ್ ನಲ್ಲಿ ವೇಟ್ ಮಾಡ್ತಿರೋ ಶಿಪ್ ಒಳಗಡೆ ಕಂಟೈನರ್ ಒಳಗಡೆ ಹುಡುಗಿರನ್ನ ಶಿಫ್ಟ್ ಮಾಡ್ತಾರೆ. ಮತ್ತೆ ಅವರು ನಮ್ಮ ದೇಶಕ್ಕೆ ವಾಪಸ್ ಬರೋದಿಲ್ಲ. ಸೊ ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ಶಿಪ್ ಅಲ್ಲಿಂದ ಹೋಗೋಕ್ ಮುಂಚೆ ನೀನೇನಾದ್ರೂ ಮಾಡಬೇಕು. ಯಾ, ಯು ಆರ್ ರೈಟ್. ಗುಡ್ ಲಕ್ ಮಾಡಿ. ಆ ಮುಂಬೈ ಹುಡುಗಿ ಎಷ್ಟಕ್ಕೆ ಹೋದ್ಲು? $500,000 ಡೀಲ್ ಮುಗಿದು. ದಟ್ ಮೀನ್ಸ್ ಸುಮಾರು 2 ಕೋಟಿ ರೂಪಾಯಿ ಫಾಸ್ಟ್ ಆಗಿ ಕಳ್ಸು. ಓಕೆ, ಯಾಕಿಷ್ಟೊಂದು ತೊಂದರೆ ತಗೋತಿದ್ದೀರಾ? ಚಿಕ್ಕ ಹುಡುಗಿರ ಜೊತೆ ಮಲ್ಕೊಂಡ್ರೆ ಯವ್ವನ ಹೆಚ್ಚಾಗುತ್ತಂತೆ. ಅದೇ ನಂಬಿಕೆನೆ ನಿನ್ನ ನನ್ನ ಈ ವ್ಯಾಪಾರದಲ್ಲಿ ತಿರುಗಿ ನೋಡದಿರೋ ತರ ಮಾಡಿದೆ. ಕಸ್ಟಮರ್ ಮನಸ್ಸು ಚೇಂಜ್ ಆಗಕ್ ಮುಂಚೆ ಈ ಡೀಲ್ ಕ್ಲೋಸ್ ಆಗ್ಬೇಕು. ಓಕೆ? ಅವನ್ ಎಲ್ಲಿ? ಸುರಾಬ್ ಇರೋ ಜಾಗದಲ್ಲಿದ್ದಾನೆ. ಮುಂಬೈ ಹುಡುಗಿನ ಆದಷ್ಟು ಬೇಗ ಇಂಡಿಯನ್ ಪೋರ್ಟ್ ಇಂದ ಕಳಿಸ್ಕೊಡ್ಬೇಕು. ಓಕೆ? ಎಲ್ರು ಏನಿದೆ? ಅಲ್ಲಿ ನೀರಿದೆ. ಎಲ್ರು ಹೇಳಿರಿ, ಬೇಗ ನಡೆಯ. ಇದಕ್ಕೆ ಅಂತ ಸೀಕ್ರೆಟ್ ಪ್ಲೇಸ್ ಇರ್ಬೇಕಲ್ಲ. ನಿಂತ್ಕೊಳ್ಳ. ಇದೇನಾ ನಿಮ್ಗಳ ಗಂಡಸ್ತನ? ನಮ್ಗೋಸ್ಕರ ಆಸೆಯಿಂದ ಕಾಯ್ತಿರೋ ಕುಟುಂಬ. ನಾವು ತುಂಬಾ ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ನಮ್ಮನ್ನ ದುಬೈ ಕಳ್ಸಿಕೊಟ್ರು. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ್ಯ? ಬಾ, ಇನ್ನೇನ್ ಜಾಸ್ತಿ ದೂರ ಇಲ್ಲ. ಬಾ, ನಾನು ಹೇಳಿದ್ದೆಲ್ಲ ಅವ್ರಗಳ ಬಗ್ಗೆನೆ. ಬಾ, ಮುಂದಕ್ಕೆ ಬಾ. ಬಾ. ನಿನಗೆ ಗೊತ್ತಾ, ನಿನ್
ನಿನ್ನಂತ ಒಬ್ಬ ಮೃಗ ಜೀವನನ ಹಾಳು ಮಾಡ್ತಾರೆ ಅನ್ನೋ ಭಯ ನನ್ನಂತ ಪ್ರತಿ ಹೆಣ್ಣಲ್ಲೂ ಇರುತ್ತೆ. ಕನಿಷ್ಠ ಅವರಾದ್ರೂ ಅವ್ರಿಗೆ ನಿನ್ನಂತ ಒಂದು ಭಯ ಇಲ್ಲದೆ ಒಂದು ರಾತ್ರಿ ಆದ್ರೂ ನೆಮ್ಮದಿಯಾಗಿರ್ತಾರೆ. ಬಾರು ಬಾ ಬಾ. ಏನೇ ಮಾಡ್ತಿದ್ಯಾ? ತಗೊಳ್ಳಿ ಸರ್, ಬಿಸ್ಕೆಟ್ ಬೇಕಾ? ಮೌನವೇ ವಿಷಾದವೇ ವೇದನೆ ಹಾದಿಲಿ ಎಲ್ಲ ಶೂನ್ಯ ಕಾಲವೇ ಮೋಸಾನೆ ಪ್ರೀತಿ ಬಂಧನ ಶಾಶ್ವತ ಈ ಮನಸ್ಸು ಕಟ್ಟಿದಂಥ ಗೂಡಿನಲ್ಲಿ ಕೂಡಿಟ್ಟೆ ನಿಸ್ವಾರ್ಥ ಮಮತೆಯನ್ನು ಇಂಥ ಅನುರಾಗಕ್ಕೆ ಕತ್ತಲೆಯ ಬೆಳಕಾಗಿಸೋ ಧೈರ್ಯ ಪ್ರೀತಿಗಿದೆಯ ಮೌನವೇ ವಿಷಾದವೇ ವೇದನೆ ಹಾದಿಲಿ ಎಲ್ಲ ಶೂನ್ಯ ಕೊರಗಿದೆವು ನಾವು ನಿನ್ನ ನಗೆಯೇ ನಮ್ಮ ಸಿರಿತನ ತಂಗಿ ಕೇಳು ಮುದವಾ ನೀಡೋ ಸಿಹಿಗಾಳಿದೆ ತಂಗಾಳಿಯು ಕೂಡ ಕಾಡುತ್ತಿದೆ ಪ್ರೀತಿಯ ನಾನು ಮುದ್ದಾದ ಸಂಸಾರಕ್ಕೆ ಕಣ್ಣೇ ನೀನು ಬೆಳಕಿತ್ತ ನಮ್ಮ ಮನೆಯ ದೀಪ ಉರಿಯುತ್ತಿದೆ ಆನಂದ ದೀಪ ಆಕಿಡೇ ಸುಡುತ್ತಿಹುದು ಎಲ್ಲ ಶಾಪ ಸಿಹಿ ಮೂತ್ತನೇತ್ತ ಕಂದ ಚಾಚಿರುವ ತೋಳಿಗೆ ವಾಸೇರುವ ಮೌನವೇ ವಿಷಾದವೇ ವೇದನೆ ಹಾದಿಲಿ ಎಲ್ಲ ಶೂನ್ಯ ಬಿದ್ದೋಗಿದಾರಂತೆ. ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ಏನು ಏನಾಯ್ತು? ಏನೋ ಗೊತ್ತಿಲ್ಲ ಸರ್, ಒಂದು ಹುಡುಗ ಹುಡುಗಿ ಸೂಸೈಡ್ ಮಾಡ್ಕೊಂಡಿದಾರಂತೆ. ಆಮೇಲೆ ಫೋನ್ ಮಾಡ್ತೀನಿ. ನೋ ಸರ್, ನೀವೇನ್ ಮಾಡ್ತಾ ಇದ್ದೀರಾ? ಶೋರ್ ಸರ್,
ಸರ್ ಇಂಟೆಲಿಜೆನ್ಸ್ ಅವರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. Thank you. Sir. ಹಾ ಬಾಲಚಂದರ್, ಇಲ್ಲಿ ಒಬ್ಳು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅವಳ ಹೆಸರು ಮೆರ್ಸಿ. ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ದುಬೈಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿರಲ್ಲಿ ಈ ಹುಡುಗಿ ಕೂಡ ಒಬ್ಳು ಅಂತ ಅನ್ಸುತ್ತೆ. ಗೊತ್ತು, ಅವತ್ತಿನ ಹಿಟ್ ಅಂಡ್ ರನ್ ಕೇಸಲ್ಲಿ ಆ ಹುಡುಗಿರ ಜೊತೆ ಇವಳು ಇದ್ಲು. ಅವಳಿಗೆ ಇನ್ನೂ ಬ್ಲೀಡಿಂಗ್ ಆಗ್ತಾನೆ ಇದೆ. ದಟ್ ಮೀನ್ಸ್ ಆ ಹುಡುಗಿ ಸತ್ತೋಗಿ ಕೆಲವೇ ನಿಮಿಷಗಳಾಗಿದೆ. ಒನ್ ಥಿಂಗ್ ಐ ಆಮ್ ಶೋರ್, ಅವ್ರು ಖಂಡಿತ ಇಲ್ಲೇ ಎಲ್ಲೋ ಇರ್ತಾರೆ. ಎಸ್, ಯು ಆರ್ ರೈಟ್. ಒಂದೇ ಒಂದು ಕಂಟೈನರ್ ಕೂಡ ಪ್ರಾಪರ್ ಚೆಕ್ಕಿಂಗ್ ಇಲ್ಲದೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನೀವೇ ನೋಡ್ಕೋಬೇಕು. ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನು ರೆಡಿ. ಓಕೆ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ, ಬಾಯ್. ನಾನು ಹೊರಡ್ತೀನಿ. ಎಲ್ಲಿಗೆ? ಸಾತನ್ಪಟ್ಟಿಗೆ. ಸಾತನ್ಪಟ್ಟಿಗೆ ಯಾಕೆ? ನಿಮ್ ಪ್ರಕಾರ ಇದು ಮಿಸ್ಸಿಂಗ್ ಕೇಸ್ ಅಷ್ಟೇನೆ, ನಿಮ್ಗಿದು ಬೇರೆ ಕೇಸ್ ತರ ಮಾಮೂಲಿ ಕೇಸ್ ಅಷ್ಟೇ. ಆದ್ರೆ ನಮ್ಗೆ ಇದು ನನ್ನ ತಂಗಿ ಕೇಸು, ತುಂಬಾನೇ ಮುಖ್ಯ. ನನ್ ತಂಗಿ ಸಿಕ್ಕಿಲ್ಲ ಅಂದ್ರೆ ನೀವೇನ್ ತಲೆ ಕೆಡ್ಸ್ಕೊಳ್ಳೋದು ಅಲ್ವಾ ಸರ್? ಅವಳನ್ನ ನಾವೇ ಹುಡ್ಕೋತೀವಿ. ನಾನು ಎಷ್ಟು ಕಷ್ಟದಲ್ಲಿ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ? ಹೋಗಿ ಹೋ, ಕಂಡಿಡಿರೋ. ನೀವಿಬ್ರು ನನ್ನ ಕಣ್ ಮುಂದೆ ನಿಂತ್ಕೋಬಾರ್ದು. ಹೋ, ಕಂಡಿಡಿರೋ. ಲೇ 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 ಸುರಾಬ್, ಸಮುದ್ರದ ಆಚೆ ಇರೋ ನಮ್ಮೋನ್ಗೆ ಬಲೆ ಹಾಕ್ಬಿಟ್ಟು ಎರಡು ದಿನ ಆಯ್ತು. ನಾಳೆ ಅಷ್ಟೊತ್ತಿಗೆ ಕಂಟೈನರ್ ಕಳಿಸ್ಕೊಡ್ದೇ ಇದ್ರೆ ಪಾರ್ಟಿ ಕೈ ಬಿಟ್ಟು ಹೋಗ್ತಾನೆ. ನನಗ್ ಗೊತ್ತಿರೋ ಒಂದ್ ಫಾರೆಸ್ಟ್ ರೂಟ್ ಇದೆ, ತುಂಬಾ ಸೇಫ್. ಆ ರೂಟಲ್ ಬಾ ಅಂತೀರಾ? ಮುಂಬೈ ಹುಡುಗಿನ ಬಿಟ್ಟು ಬೇರೆ ಹುಡುಗಿರ್ನೆಲ್ಲಾರನು ಸೆಲ್ವಾಗಿ ಡೀಲ್ ಮಾಡಕ್ ಹೇಳು. ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾರೋ ನಮ್ಮನ್ನ ಟ್ರ್ಯಾಪ್ ಮಾಡ್ತಿರೋ ಆಗಿದೆ. ರಿಲ್ಯಾಕ್ಸ್ ಆಗಿರೋ, ಟೇಕ್ ಇಟ್ ಈಸಿ ಮೈ ಬಾಯ್ಸ್, ಟೇಕ್ ಇಟ್ ಈಸಿ. ಇಂಥ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಎಷ್ಟು ಕಳ್ಕೊಂಡಿರ್ಬೋದು, ಇದೆಲ್ಲ ಒಂದ್ ಲೆಕ್ಕನ. ನಾನು ಅನ್ಕೊಂಡಿದ್ದು ಹಾಗೆ ಆಗುತ್ತೆ, ಹಾಗೆ ಆಗ್ಬೇಕು. ಅಮ್ಮನ್ನು ಅಣ್ಣನ್ನು ನೋಡ್ಬೇಕನ್ನಿಸ್ತಿದೆ. ಮ್ಯಾಡಿ, ವೇರ್ ಆರ್ ಯು? ಇನ್ನು ಹೋಗ್ತಾ ಇದ್ದೀನಿ. ತೂತುಕುಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಕಂಪನಿ ನಡೆಸ್ತಾ ಇರೋ ಸೆಲವನಿಂದ ಕೆಲವು ವಿಚಾರಗಳು ನನಗೆ ತಿಳಿದವು. ಓಕೆ. ಅವನಿಗೆ ಸ್ವಂತವಾಗಿ ಕಂಟೈನರ್ ಯಾರಿಡಿದೆ? ಅವನ ಕಂಟೈನರ್ಲ್ಲೇ ಹುಡುಗಿರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ತಿರುನಲ್ವೇಲಿ ಪೊಲೀಸರ ಕ್ರೈಮ್ ರೆಕಾರ್ಡ್ಸ್ ನಲ್ಲಿದೆ. ಓಕೆ, ಆಮೇಲೆ? ಅವತ್ತು ಹೇಳಿದ್ನಲ್ಲ ಚಾತನಪಟ್ಟಿ, ಅದೇ ಅವನ ಏರಿಯಾ. ಅವನು ಬಹಳ ಪವರ್ಫುಲ್. ಪೊಲೀಸ್ ಆಗ್ಲಿ ಪೊಲಿಟಿಷಿಯನ್ಸ್ ಆಗ್ಲಿ ಅವ್ರನ್ನ ಹೇಗೆ ಪಳಗಿಸ್ಬೇಕು ಅನ್ನೋದ್ರಲ್ಲಿ ಅವನು ಮೇಧಾವಿ. ಮತ್ತೆ ತಿರುನಲ್ವೇಲಿ ಎಸ್ ಪಿ ಪನ್ನೀರ್ ಸೆಲ್ವ ನನ್ನ ಫ್ರೆಂಡು. ಬೇಕಾದ್ರೆ ನೀನು ಈಗೇನ್ ಬೇಡ, ಬೇಕಾದ್ರೆ ನಾನೇ ಕೇಳ್ತೀನಿ. ಐ ವಿಶ್ ಐ ವಾಸ್ ವಿತ್ ಯು. ಎನಿವೇ, ಟೇಕ್ ಕೇರ್ ಮ್ಯಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನೇ ಕೂತ್ಕೊಂಡಿದ್ಯಾ? ಇದೇಳ ಮೇಲೆ ನಡಿ, ನಡಿ. ಹತ್ಕೊಳ್ಳಿ, ಹತ್ತು. ಹ್ಮ್.
ಡೋಸ್ ಇಂಜೆಕ್ಷನ್ ಕೊಡು, ಇಲ್ಲಾಂದ್ರೆ ಬಾಲ ಬಿಸ್ತವೆ. ಹೇಯ್ ಸುಮ್ಮನೆ ಇರ. ಏನ್ ಸರ್ ನೀವು, ನಿಮ್ ಇನ್ಸ್ಪೆಕ್ಟರ್ ಆನಂದ್ ಅವ್ರ ಜೊತೆ ಹೇಳಿದಿರಾ ನಿಮ್ ದೊಡ್ಡ ಹುಡುಗಿಗೆ ಮದುವೆ ಬೇರೆ ಫಿಕ್ಸ್ ಮಾಡಿದಿರಾ? ಇಂತ ಪರಿಸ್ಥಿತಿ ಒಳಗಡೆ ನಿಮಗೆ ಯಾಕೆ ಸರ್ ಈ ಪ್ರಾಬ್ಲಮ್? ನಿಮ್ ಬಗ್ಗೆ ಹೇಳಿದ್ರೆ ಪ್ರಮೋಷನ್ ಸಿಗುತ್ತೆ ಅಂತ ಅನ್ಕೊಂಡೆ. ನಾನ್ ಯಾರು ಅನ್ಕೊಂಡಿದ್ಯಾ? ಸೆಲ್ವಾ ಕಣು, ಸೆಲ್ವಾ ತೆಂಗಿನಕಾಯಿ ಸೆಲ್ವಾ. ನಮ್ ಮನೇಲಿರೋ ಅಮ್ಮನು ಮಾರ್ತೀನಿ, ತಂಗಿನೂ ಮಾರ್ತೀನಿ, ಚಿಕ್ಕ ಮಕ್ಕಳನ್ನು ಮಾರ್ತೀನಿ. ಆದ್ರೆ ಅದು ನನ್ನ ಬಿಸ್ನೆಸ್ ಕಾಣೋ? ಇದೆಲ್ಲ ಅರ್ಥ ಮಾಡ್ಕೊಳ್ದೆ ಯಾಕೋ? ಅಪ್ಪ ಫೋನು. ಡೀಲ್ ಮಾಡೋ. ಅಪ್ಪ ನನ್ ಕೈಲಾಗಲ್ಲ, ಇದು ದೊಡ್ಡ ಡೀಲು. ಹೇಳಿ ಜಲೀನಾ ಮೇಡಮ್. ಶರಾಬ್ ಆದಷ್ಟು ಬೇಗ ಬಂದು ನಿನ್ ಹತ್ರ ಸೇರ್ಕೋತಾನೆ. ಸರಿ ಮೇಡಮ್. ಅವನ್ ಕರ್ಕೊಂಡ್ ಬರೋ ಹುಡುಗಿರ್ನ ನೀನ್ ಭದ್ರವಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಅದ್ಯಾಕಮ್ಮ ಆ ಡೌಟ್ ನಿಮ್ಗೆ? ಬೇಗ ಮಾರ್ಬೇಕು ಅಷ್ಟೇ ತಾನೆ. ಅಮ್ಮ ಬಾಂಬೆ ಹುಡುಗಿನ ಲೋಡ್ ಮಾಡೋಕೆ ಏರ್ಪಾಡಾಯ್ತು. ಕರ್ನಾಟಕದ ಹುಡುಗಿಗೆ ಸುಮಾರಾಗಿ ಎಲ್ಲ ರೆಡಿ ಆಗಿದೆ. ಕೆಲ್ಸ ಆದಷ್ಟು ಬೇಗ ಮುಗಿಸ್ಬೇಕು. ಸರಿ ಅಮ್ಮ. ಎಲ್ಲೋ ಪೊರ್ಕಿ ಪೊಲೀಸ್. ಅಷ್ಟೇ.
ಹೊಡೆದು ಆಯ್ತು, ನಮ್ಮ ಹುಡುಗರನು ಮುಟ್ಟಾಯ್ತು. ಇಂದ್ಮೇಲೆ ನಾವೆಲ್ಲ ಬಾಯಿಗೆ ಬೆರಳಿಟ್ಕೊಂಡು ಕೂತ್ಕೋಬೇಕು ಕಣ್ರ. ಬೇರೆ ಊರಿನ ದೊಡ್ಡ ಗಂಡಸು ಗುಂಡ್ರುಗೋವಿ ನಮ್ಮೂರಿಗೆ ಬಂದು ನಮ್ಮೂರನ್ನ ಹೊಡೆದು ಜೀವ ಸಮೇತ ಹೋಗ್ಬಿಡ್ತೀಯಾ? ಆಹಾ, ಅವ್ ನಡಿಯೋದ್ ನೋಡ್ರು ಏನ್ ಸ್ಟೈಲ್ ಅದು. ಏನ ಗುರಾಯಿಸ್ತಾ ಇದ್ಯೋ? ಈ ಹುಡುಗಿ ತೆರೆಯುಮ್ಮ. ಈ ಹುಡುಗಿ ಆದ್ರೂ ತೆರೆಯುಮ್ಮ? ಗೊತ್ತಿಲ್ಲ ಸರ್. ನನ್ನ ಮಗನೇ? ಗೊತ್ತು ಗೊತ್ತು ಸರ್, ಗೊತ್ತು ಸರ್. ಈ ಪೊಣ್ಣು ಹೆಂಗೆ ಇರ್ಕೆ? ಜಲೀನ ಮೇಡಮ್ ಅವ್ರ ಹತ್ರ ಇದ್ದಾರೆ. ಜಲೀನ ಮೇಡಮ್ ಯಾರು? ಕಯಸ್ಕನ್ನ ಹೇಳ್ತದೆ ಜಲೀನ ಮೇಡಮ್ ಮಾಡ್ತಾಳೆ. ಕಯಸ್ಕನ್ನ? ಹಾ. ಜಲೀನ ಫೋನ್ ಮಾಡು. ಹೇಳಿ ಸೆಲ್ವಂ. ನಾನು ಹೇಳಿದ್ನಲ್ಲ ಕಸ್ಟಮರ್ ರೆಡಿ, ನನ್ನ ಫ್ರೆಂಡು ನಿಮ್ಮೂರ್ನವ್ರೇ ಬೆಂಗಳೂರು. ಒಂದು ಚಿಕ್ಕ ಹುಡುಗಿ ಬೇಕಂತೆ, ನಾನು ತ್ರಿವೇಂದ್ರಂ ಫೋಟೋ ತೋರಿಸ್ದೆ. ಅವ್ನು ನಿನ್ನ ಚೆನ್ನಾಗಿ ಪರಿಚಯ ಇದನಾ? ಮತ್ತೆ 10 ವರ್ಷದ ಪರಿಚಯ. 10 ವರ್ಷ 20 ವರ್ಷ ಎಲ್ಲ ಬಿಟ್ಬಿಡು, ನನಗ್ ಬೇಕಾಗಿರೋದು ದುಡ್ಡು. ದುಡ್ಡಿದ್ಯಾ ಅವನ ಹತ್ರ? 10 ಲ್ಯಾಕ್ಸ್. ನೋ ಬಾರ್ಗೇನಿಂಗ್. ದುಡ್ಡು ಕೊಟ್ಟು ಆ ಹುಡುಗಿನ ಕರ್ಕೊಂಡು ಹೋಗ್ಬೋದು ಅಂತ ಹೇಳು. ಸರ್, 10 ಲಕ್ಷ ಅಂತೆ. ಓಕೆ ಮೇಡಮ್. ಆದ್ರೆ ಸರ್ ಹಣ ನೀ ಕೊಡುಪೆ. ನಾನಾ? ಎದಕ್ಕೆ ಸರ್? ನೀನೇ ಕೊಡೋದು. ಮುಂದ್ಗಡೆ ನಿಂತಿರೋದು ಸಿಂಹ. ಅದೇಗೆ ಈ ಊರ್ಗೆ ನಾನೇ ಸಿಂಹ, ಯೂನಿಯನ್ ಸಿಂಹ. ಅದ ನಾನು ಸುಳ್ಳು ಹೇಳ್ದೆ ಕಣೋ, ಇದೇ ಕಣೋ ಒರಿಜಿನಲ್ ಸಿಂಹ. ಪಣವೆಂಗೆ? ಎಲ್ಲೇ ಹಣ? ಅಲ್ಲೇ ಇದೆ. ಓ, ಮೂಟಲ್ಲಿ ಕಟ್ಕಟ್ಟೆ ತುಂಬ ಬಂದ್ಬಿಟ್ಟ. ನನ್ನ ಮನೆ ಹಣ ಹೋಯ್ತು. ನನ್ನ ಮೂಮೆಂಟ್ಸ್ ನ ಒಂದೊಂದಾಗಿ ಈ ಫೋನ್ ಅನ್ನ ನೋಡ್ಕೊಂಡು ತಿಳ್ಕೊಳ್ಳಿ. ರೋಡ್ ಅಲ್ಲಿ ಇವ್ರೇನಾದ್ರೂ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಶೂಟ್ ಮಾಡಿ ಬಿಸಾಕು. ನನ್ಗೆ ಹಾಗೆ ಮಾಡಕ್ ಇಷ್ಟ ಇಲ್ಲ. ಕಾಂಪಿಟೇಷನ್ ಅವಶ್ಯಕತೆ ಇಲ್ಲ ಜೀವನದಲ್ಲಿ. ಒಂದೊಂದ್ಸಲ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಹೌದ ಸರ್, ಉಪಯೋಗಿಸಕ್ ಗೊತ್ತಿಲ್ದ ಆಯುಧಕ್ಕಿಂತ ಉಪಯೋಗಿಸಕ್ ಗೊತ್ತಿರೋ ಆಯುಧನೇ ಎಷ್ಟೋ ಬೆಟರ್, ಈಸಿಯಾಗಿ ಎತ್ತಬಹುದು. ಗಾಡಿ ಮೂವಾದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗ್ಬಾರ್ದು, ಹೋಗ್ತಾನೆ ಇರ್ಬೇಕು. ಯಾವನಾದ್ರೂ ಓವರ್ ಆಕ್ಟಿಂಗ್ ಮಾಡಿದ್ರೆ ಶೂಟ್ ಮಾಡಿ ಬಿಸಾಕಿ. ಹತ್ತಲೇ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್, ಬನ್ನಿ. ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀನಿ. ನಿಮ್ಮನ್ನ ನೋಡಿದ್ರೆ ಬೆಂಗಳೂರು ಅವರು ಅಂತ ಅನ್ನಿಸ್ತಿಲ್ವಲ್ಲ. ಕರ್ನಾಟಕ ಅಂದ್ರೆ ಖದರೇ ಬೇರೆ ಇರುತ್ತೆ. ಅಮ್ಮ ನಮ್ಮ ಫ್ರೆಂಡು. ಓಕೆ ಓಕೆ. ದುಡ್ಡು ಇಲ್ಲ. ಆಯ್ತು ಸುರಾಬ್. Thank you.
ನಾನು ಆ ಹುಡುಗಿನ ನೋಡ್ಬೇಕು. ಏಯ್, ದುಡ್ಡು ಕೊಟ್ಟಿಲ್ವಾ? ಇನ್ನೇನ್ ನೋಡ್ಬೇಕು ಅಂತಿದ್ಯಾ? ಗೋ ಅಂಡ್ ಎಂಜಾಯ್. I'm a police officer. ನಿಜವಾಗ್ಲು? ಪ್ರಾಮಿಸ್? ನಿಜವಾಗ್ಲು. ನಿಮ್ಮಣ್ಣ ಮನು ಕಾರ್ತಿಕ್ ನನ್ನ ಜೊತೆಲೇ ಇದ್ದಾರೆ. ಇವಾಗ ಅವ್ರು ಇಲ್ಲಿ. ಒಂದ್ ಸೆಕೆಂಡ್ ಅಮ್ಮ. ಮನು, ಮನು ಸರ್, ಕಮ್ ಹಿಯರ್. ಓಕೆ, ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಮನು ಅಣ್ಣ, ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ ಸಮಥಿಂಗ್ ಇಸ್ ರಾಂಗ್. ಗೋ ಅಂಡ್ ಚೆಕ್ ಇಟ್ ಔಟ್. ಅಮ್ಮ, 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 ಡೇಂಜರ್, ಡೇಂಜರ್ ಅಮ್ಮ, ಬುಲ್ಶಿಟ್. ಸುರಾ, When I say goodbye to people, I mean it. Don't force me come back. Okay? Maddie.
ಮಾತಾಡಿ. ಬೇಟಿ ಕಾ
ಹೇಳಲ್ಲ. ಬೆಲೆ ಕಟ್ಟಿ ಅವ್ರ ಜೀವನಗಳನ್ನ ನಾಶ ಮಾಡ್ತಾ ಇರುವಂತ ನಿನ್ನಂತ ನರರೂಪ ರಾಕ್ಷಸರುಗಳಿಗೆ ಸೈಕೋಗಳಿಗೆ ಈ ಸಮಾಜದಲ್ಲಿ ಕೊಡೋ ಶಿಕ್ಷೆ ಕಣೋ ಇದು. ಇದು ನನ್ನ ಮಗಳಿಗೋಸ್ಕರ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಾ ಇರೋ ನಿನ್ನಂತ ಕಚಡಗಳಿಗೆ. ಈ ಸಮಾಜನ ಕಾಪಾಡೋ ಒಬ್ಬೊಬ್ಬ ಪೊಲೀಸ್ ಮಾಡೋ ಕೆಲಸ ಇವತ್ತು ನಾನ್ ಮಾಡ್ತಾ ಇದ್ದೀನಿ. ನನ್ನ ಮಗಳೆಲ್ಲ ಹೇಳಲ್ಲ ಮ್ಯಾಡ್ ಮ್ಯಾಡಿ. ಎಸ್ ಐ ಆಮ್ ಮ್ಯಾಡ್ ಮ್ಯಾಡಿ. ದ ಬ್ರೂಟಲ್ ಎನ್ಕೌಂಟರ್. ಬತಾವ್ ಮೇರ ಬೇಟಿ ಕಿದರ್ ಹೈ? ಇಲ್ಲ ಇಲ್ಲ ನಾನು ಹೇಳಲ್ಲ, ಹೋಗಿ ಕಣ್ಣು ಹಿಡ್ಕೋ. Where is my daughter? Mad Maddy, yes, Sally, and the Horitia. I kill you. Nan Magadali. Where is my daughter? Goli marbe je me. Boom. Nin magalna neene hog hudko. Hogo. Mar. Mar goli. Sutlu container se ide. Hog hudko. ನೋಡ್ಬೇಕು ಅನ್ನಿಸ್ತಿದೆ. Thank you.
ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಲೆಟ್ ಇಟ್ ಬಿ ಎನಿ ಇನ್ಸ್ಪಿರೇಷನ್ ಆಫ್ ಎ ಪೊಲೀಸ್ ಆಫೀಸರ್. ನ್ಯಾಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೂ ಪ್ರೇರಣೆಯಾಗಬೇಕು. ಅಂಡ್ ಲೆಟ್ ದಿಸ್ ಮ್ಯಾಡ್ ಮ್ಯಾಡಿ ಕಂಟಿನ್ಯೂ ಆಫ್ ಹಿಸ್ ಕರ್ಮಯುದ್ಧ.
waiting for me? Do what you gotta do when you're waiting for my fatty.